ವೀಕ್ಷಕರೇ, ಪುಟಾಣಿ ಪರೀಕ್ಷಿತ್ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಪ್ರಗತಿ ಅಸ್ಪುತ್ರನ್. ಇವತ್ತು ಮಕ್ಕಳ ದಿನಾಚರಣೆ ಅಲ್ವಾ? ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಇವತ್ತು ನಾವು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದೇವೆ. ಹಾಗೆ ಎಲ್ಲಾ ಪುಟ್ಟ ಪುಟ್ಟ ಪುಟಾಣಿಗಳಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇನೆ. ಸೋ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ಪುಟ್ಟ ಇದ್ದಾನೆ. ಸೋ ಪುಟಾಣಿ ಪರೀಕ್ಷಿತ್, ಸೋ ತುಂಬಾ ಟ್ಯಾಲೆಂಟೆಡ್ ಹುಡುಗ, ಇವನು 3ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಸೋ ಈಗಲೇ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನ ತಾನು ಗುರುತಿಸಿಕೊಂಡಿರುವಂತ ಅದ್ಭುತ ಬಾಲ ಪ್ರತಿಭೆ. ಸೋ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪುಟಾಣಿ ಪ್ರತಿಭೆ ಪರೀಕ್ಷಿತ್ ಇದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಯ್, ಹಲೋ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಓಕೆ, ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪರೀಕ್ಷಿತ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಈಗ ಪರೀಕ್ಷಿತ್ ಅಂತ ನೀವು ಹೆಸರು ಇಟ್ಕೊಂಡಿದ್ದೀರಲ್ಲ, ಸೊ ಪರೀಕ್ಷಿತ್ ಅಂತ ಹೇಳಿದ್ರೆ ಏನು? ಪರೀಕ್ಷಿತ್ ಅಂತ ಹೇಳಿದ್ರೆ ಒಬ್ಬ ಮಹಾರಾಜ. ಮಹಾರಾಜ? ಓಕೆ, ಆ ಮಹಾರಾಜ ಯಾರು? ಹಿಂದೆ ಮಹಾಭಾರತದಲ್ಲಿ ಅರ್ಜುನನ ಮಗ ಅಭಿಮನ್ಯು. ಅಭಿಮನ್ಯುವಿನ ಮಗ ಪರೀಕ್ಷಿತ್ ಮಹಾರಾಜ ಅಂತ. ಓಕೆ, ಅಭಿಮನ್ಯುವಿನ ಮಗ ಪರೀಕ್ಷಿತ್ ಮಹಾರಾಜ. ಹಾಗಾದ್ರೆ ನೀವು ಕೂಡ ಮಹಾರಾಜರೇ. ಯಾರು ಹೇಳಿದ್ದೆ ಕತೆ ನಿನಗೆ? ನನಗೆಲ್ಲ ಅಮ್ಮನೇ ಹೇಳಿಕೊಡೋದು. ಓಕೆ, ಎಲ್ಲವೂ ಕೂಡ ಅಮ್ಮನೇ ಹೇಳಿದ್ದು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪರೀಕ್ಷಿತ್ ಇದ್ದಾರೆ, ಅದರ ಜೊತೆಗೆ ಅವರ ಅಮ್ಮನು ಕೂಡ ಇದ್ದಾರೆ, ಮಹಾಲಕ್ಷ್ಮಿ ಅಂತ ಹೇಳಿ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ ಮೇಡಮ್, ನೀವು ಏನು ಮಾಡ್ಕೊಂಡಿದ್ದೀರಾ? ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಕೂಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಮಗ ಏನು ತುಂಬಾ ತರಲೆ ಮಾಡ್ತಾರಂತೆ? ಹೌದಾ? ತುಂಬಾ ತರಲೆ ಮಾಡ್ತಾನೆ, ಮನೆಯಲ್ಲೂ ಸಾಕಾಗುತ್ತೆ, ಇನ್ನು ಸ್ಕೂಲಲ್ಲೂ ಹಾಗೇನೆ. ಆದ್ರೆ ನಾನಿರೋದ್ರಿಂದ ಅಷ್ಟೊಂದು ಭಯ ಇಲ್ಲ, ಅವನಿಗೂ ಆರಾಮಾಗಿರ್ತಾನೆ ಸ್ಕೂಲಲ್ಲೂ ಕೂಡ. ಓಕೆ ಓಕೆ. ಪರೀಕ್ಷಿತ್, ನೀನು ಎಷ್ಟನೇ ತರಗತಿ ಓದ್ತಾ ಇದ್ದೀಯಾ? ನಾನು 3ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಓಕೆ, 3ನೇ ತರಗತಿ. ಯಾವ ಸ್ಕೂಲು? ಬಿತ್ಕಲ್ಕಟ್ಟೆ. ಬಿತ್ಕಲ್ಕಟ್ಟೆ? ಅಮ್ಮ ಹೋಗ್ತಿರೋ ಸ್ಕೂಲೇನಾ? ಓ, ಹಾಗಾದ್ರೆ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಅಮ್ಮ. ಹೌದಾ? ಹೌದು. ಬೈತಾರ? ಅಷ್ಟೊಂದಿಲ್ಲ. ಅಷ್ಟೊಂದಿಲ್ವಾ? ಮನೆಯಲ್ಲಿ ಜಾಸ್ತಿ ಬೈತಾರ, ಸ್ಕೂಲಲ್ಲಿ ಜಾಸ್ತಿ ಬೈತಾರ? ಮನೆಯಲ್ಲಿ. ಯಾಕೆ ತುಂಬಾ ತರಲೆ ಮಾಡ್ತೀಯನಲ್ವಾ? ಮನೇಲಿ ತರಲೆ ಅಲ್ಲ, ಏನಾದ್ರೂ ಶಾಲೆಯಲ್ಲಿ ಡಿಕ್ಟೇಷನ್ ಹಾಕಿ ಮಾರ್ಕ್ ಕಮ್ಮಿ ಬಂದ್ರೆ ಆವಾಗ ಮಾತ್ರ ಹೊಡೆದು. ಹೊಡಿತಾರ? ಚಿಕ್ಕ ಮಕ್ಕಳಿಗೆಲ್ಲ ಹೊಡೆದ್ರೆ ನೋವು ಆಗ್ತದೆ ಅಂತ ಅಳ್ತಾರಪ್ಪ. ನೀನ್ ಅಳೋದಿಲ್ವಾ? ಇಲ್ಲ. ನಗಾಡ್ತೀಯ? ಅದೇನಾಗಿದ್ದು ಹಲ್ಲು? ಎಲ್ಲ ಎಲ್ಲ ಹೊಟ್ಟೆ ಹೊಟ್ಟೆ ಆಗಿದೆ ಅಲ್ಲ ಹಲ್ಲಲ್ಲಿ. ಹುಳನಾ? ಯಾವ ಹುಳ? ಚಾಕ್ಲೇಟ್ ಜಾಸ್ತಿ ತಿಂತೇನಲ್ಲ. ಓಕೆ, ಚಿಕ್ಕ ಮಕ್ಳು ಚಾಕ್ಲೇಟ್ ತಿನ್ಬಾರ್ದು, ಅದಕ್ಕೆ ಹಲ್ಲೆಲ್ಲ ಹೀಗಾಗಿದ್ದು. ಹೇಳಿಲ್ವಾ ಅಮ್ಮ ಬೈಲಿಲ್ವಾ ಚಾಕ್ಲೇಟ್ ಜಾಸ್ತಿ ತಿನ್ಬಾರ್ದು ಅಂತ? ಕೆಲವು ಸಲ ಶಾಲೆಯಲ್ಲಿ ಕೊಡ್ತಾರೆ, ಅದನ್ನ ತಿನ್ನೋದು. ಆಮೇಲೆ ಮನೇಲಿ ಯಾವತ್ತಾರು ಕೊಡ್ದಾಗ ಅದನ್ನ ತಿನ್ನೋದು. ಅದನ್ನ ಸ್ಕೂಲಲ್ಲಿ ಕೊಟ್ಟಾಗ್ಲೂ ಅಲ್ಲೂ ಚಾಕ್ಲೇಟ್ ತಿನ್ನೋದು, ಮನೆಯಲ್ಲಿ ಕೊಟ್ಟಾಗ ಅಲ್ಲೂ ಕೂಡ ಚಾಕ್ಲೇಟ್ ತಿನ್ನೋದು. ಯಾರು ಕೊಡ್ತಾರೆ ಸ್ಕೂಲಲ್ಲಿ ಚಾಕ್ಲೇಟ್ ನಿನಗೆ? ಸ್ಕೂಲಲ್ಲಿ ಕೆಲವು ಸಲ ವಿಶೇಷ ಇದ್ದಾವಾಗ ಎಲ್ಲರೂ ಕೊಡೋದು. ಓಕೆ ಓಕೆ. ಹಾಗೆ ಒಬ್ರು ಕಾಲರ್ ಇದ್ದಾರೆ, ನಿನ್ ಜೊತೆ ಮಾತಾಡ್ಬೇಕು ಅಂತ ಇದ್ದಾರೆ. ಯಾರು, ಎಲ್ಲಿಂದ ಕಾಲ್ ಮಾಡ್ತಿದ್ರೆ ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬಿತ್ಕಲ್ಕಟ್ಟೆಯಿಂದ. ಓಕೆ, ಬಿತ್ಕಲ್ಕಟ್ಟೆಯಿಂದ. ಯಾರು? ರೇಖಾ. ರೇಖಾ? ರೇಖಾ ಮೇಡಮ್, ನಮಸ್ತೆ. ಮ್ಯಾಮ್ ನಮಸ್ತೆ. ಖುಷಿ ಆಯ್ತು, ಬಹಳ ಖುಷಿ ಆಯ್ತು ನೀವು ಕಾಲ್ ಮಾಡಿರೋದು. ನಿಮ್ಮ ಪರೀಕ್ಷಿತ್ ಇಲ್ಲೇ ಇದ್ದಾನೆ. ಪರೀಕ್ಷಿತ್ ಅನ್ನ ಇವತ್ತು ಆ ವೇದಿಕೆಯಲ್ಲಿ ನೋಡ್ತಾ ಇರೋದಕ್ಕೆ. ಪರೀಕ್ಷಿತ್ ಮಾತಾಡು, ಟೀಚರ್ ಕಾಲ್ ಮಾಡಿದ್ದಾರೆ. ಥ್ಯಾಂಕ್ಸ್ ಮ್ಯಾಮ್. ಅಂತ ಏನ್ ಮಾಡ್ತಿದ್ದಾಳೆ ಪರೀಕ್ಷಿತ್? ಹೇಳಿ ಮೇಡಮ್. ಅಂತ ಹೇಳಿ. ಏನ್ ಗೊತ್ತಾ, ನಿನ್ನ ನಾ ವೇದಿಕೆಯಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಪುಟ್ಟ. ಇನ್ನೂ ಚೆನ್ನಾಗಿ ಬೆಳಿಬೇಕು ನೀನು. ನಿನ್ನ ಅಮ್ಮ ನಿನ್ನ ಚೆನ್ನಾಗಿ ಗೈಡ್ ಮಾಡಿ ಬೆಳೆಸ್ತಾ ಇದ್ದಾರೆ. ಹಾಗೆ ನನ್ಗೆ ತುಂಬಾ ಆಶ್ಚರ್ಯ ಏನ್ ಗೊತ್ತಾ, ನೀನ್ ಅಷ್ಟೆಲ್ಲ ಅಷ್ಟು ಸಣ್ಣ ತರಗತಿಯಲ್ಲಿ ಇದ್ಕೊಂಡೆ, ಅದನ್ನೆಲ್ಲವನ್ನ ರೂಢಿಸ್ಕೊಂಡಿದ್ಯಲ್ಲ. ಹಾಗಾಗಿ ದೇವ್ರು ನಿನ್ಗೆ ಜಾಸ್ತಿ ಇನ್ನಷ್ಟು ಅವಕಾಶಗಳು ಒದಗಿಸಿ ಕೊಡ್ಲಿ, ಆಯುರಾರೋಗ್ಯ ಕೊಡ್ಲಿ ಅನ್ನೋದೇ ನನ್ನ ಆಶಯ. ಆಯ್ತಾ? ಥ್ಯಾಂಕ್ ಯು ಮ್ಯಾಮ್. ಅರ್ಥ ಏನ್ ಮಾಡ್ತಿದ್ದಾರೆ?
ಅರ್ಥನೇ ನೆನ್ಪ್ ಮಾಡಿದ್ದು, ಪರೀಕ್ಷಿತ್ ಅಣ್ಣನಿಗೆ ಫೋನ್ ಮಾಡ್ಬೇಕಲ್ಲ 6 ಗಂಟೆಗೆ ಫೋನ್ ಮಾಡ್ಬೇಕು ಅಂತ ಅಮ್ಮ ಮೆಸೇಜ್ ಹಾಕಿದ್ರಲ್ವಾ, ಅವಳ ನೆನ್ಪ್ ಮಾಡಿದ್ಲು, ಹಾಗಾಗಿ ನೆನ್ಪಿಂದ ಫೋನ್ ಮಾಡಿದೆ. ಅವಳ ಕಡೆಯಿಂದನ ಶುಭಾಶಯ ಆಯ್ತಾ? ಓಕೆ ಅಪ್ಪಿ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಓಕೆ, ಹಾಗೆ ಪರೀಕ್ಷಿತ್, ಇವತ್ತು ನಿಮ್ಮ ಸ್ಕೂಲಲ್ಲಿ ಮಕ್ಕಳ ದಿನಾಚರಣೆಯನ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರು? ಇವತ್ತು ಹಾಲಲ್ಲಿ ಹೋಗಿ ಹಾಡು ಡ್ಯಾನ್ಸ್ ಆ ಆಕ್ಟಿವಿಟಿ ಹಾಲಲ್ಲಿ ಮಾಡ್ತಿದ್ರು. ಕ್ಲಾಸಲ್ಲಿ ಯಾರು ಸ್ವೀಟ್ ಕೊಡ್ಲಿಲ್ಲ ಇವತ್ತು ಮಕ್ಕಳ ದಿನಾಚರಣೆ ಅಲ್ಲ, ಐಸ್ ಕ್ರೀಮ್. ಸ್ವೀಟ್ ಕೊಡ್ಲಿಲ್ಲ, ಸ್ವೀಟ್ ಇಲ್ಲ. ಎಷ್ಟು ತಿಂದೆ ಐಸ್ ಕ್ರೀಮ್? ಐಸ್ ಕ್ರೀಮ್ ಎರಡು. ಎರಡಾ? ನಿಂಗೆ ಮಾತ್ರ ಎರಡು ಕೊಟ್ಟಿದ್ದ? ಅಲ್ಲ, ಅಮ್ಮಂದು ಅರ್ಧ ಅಮ್ಮದಿದ್ಲು, ಬೇಡ ಅಂತ ನಂಗೆ ಕೊಟ್ಟು. ನೀನೇ ಹೋಗಿ ಕೇಳಿದ್ದಂತೆ ಅಮ್ಮ ನಂಗೂ ಐಸ್ ಕ್ರೀಮ್ ಕೊಡ ಅಂತ ನಂಗೆ ಹೇಳಿದ್ರು ಅಮ್ಮ. ಇಲ್ಲ, ನಂಗೆ ಹೇಳಿದ್ರು ಅವಾಗ, ಅವಾಗ ಬಂದಾಗ ಹೇಳಿದ್ರು. ಒಂದು ಒಂದು ಐಸ್ ಕ್ರೀಮ್ ಪರೀಕ್ಷಿತ ಕೊಟ್ಟಿದ್ದು, ಇನ್ನೊಂದು ನಾನು ತಿಂತ ಇದ್ದೆ, ಬಂದು ಕೊಡ ಅಮ್ಮ ಐಸ್ ಕ್ರೀಮ್ ಅಂತ ಕೇಳಿ ತಗೊಂಡದಂತ. ಹೌದಂತೆ? ಹೌದಾ? ಇಲ್ಲ, ಸುಳ್ಳು ಹೇಳ್ತೀಯಾ. ಮತ್ತೆ ಕ್ಲಾಸ್ ಅಲ್ಲಿ ತುಂಬಾ ತರಲೆ ಅಂತೆ ಪರೀಕ್ಷಿತ್, ಅದನ್ನು ಕೂಡ ನಂಗೆ ಕಂಪ್ಲೇಂಟ್ ಮಾಡಿದಾರೆ ಅಮ್ಮ. ಹೌದಾ? ಇಷ್ಟು ಧೈರ್ಯದಿಂದ ಹೇಳ್ತಾ ಇದ್ದೆ, ಅಮ್ಮ ಅಲ್ಲೇ ಇದ್ದಾರೆ ಹತ್ರ. ಹೌದಾ ಮೇಡಮ್, ತುಂಬಾ ತರಲೆನಾ? ಸ್ವಲ್ಪ ತರಲೆ ಮಾಡ್ತಾನೆ, ಅಂದ್ರೆ ಜಾಸ್ತಿ ಅವನಿಗೆ ಬೈಯದ್ ನಾನು. ಯಾಕಂದ್ರೆ ಟೀಚರ್ ಮಗನೇ ತುಂಬಾ ತರಲೆ ಮಾಡಿದ್ರೆ ಉಳಿದವರು ಎಲ್ಲ ಜಾಸ್ತಿ ಹೇಳ್ತಾರೆ, ಹಾಗಾಗಿ ನಾನು ಬಂದ ತಕ್ಷಣ ಬೈಯೋದು ಫಸ್ಟ್ ನನ್ನ ಮಗನಿಗೇನೆ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಓಕೆ ಓಕೆ. ಹಲೋ, ಹಲೋ, ನಮಸ್ತೆ. ಹಾ ಮೇಡಮ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಪವಿತ್ರ ಅಡಿಗ ಅಂತ, ಬಿತ್ತಲ್ಕಟ್ಟೆಯಿಂದ. ಓಕೆ, ಇವರು ಬಿತ್ತಲ್ಕಟ್ಟೆ ಟೀಚರ್ ಇವರು? ಅಲ್ಲ ಅಲ್ಲ, ನಮ್ಮ ಪಕ್ಕದ ರಿಲೇಟಿವ್ ನಮ್ಮ. ಓಕೆ ಓಕೆ ಮೇಡಮ್, ಪರೀಕ್ಷಿತ್ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ. ಹಾ ಮೇಡಮ್, ಮಾತಾಡಿ. ಪರೀಕ್ಷಿತ್, ಹಲೋ, ನಮಸ್ತೆ. ನಮಸ್ತೆ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಶಿಕ್ಷಿತ ಮೂರಿನ ಪ್ರತಿಭೆ ತುಂಬಾ ಖುಷಿ ಆಗತ್ತೆ ಅವನಿಗೆ, ತುಂಬಾ ಅವ್ರ ಅಮ್ಮನು ಸಹ ಸಪೋರ್ಟ್ ಮಾಡ್ತಾ ಇದಾರೆ, ಅವನು ಓದಿನ ಜೊತೆನು ಬೇರೆ ಕಾರ್ಯಕ್ರಮನೆಲ್ಲ ಮೇಂಟೈನ್ ಮಾಡ್ತಾ ಇದಾನೆ, ಅದೇ ತುಂಬಾ ಖುಷಿ. ಫ್ರೆಂಡ್ಸ್ಗೆಲ್ಲ ಏನ್ ಮೆಸೇಜ್ ಕೊಡ್ತೀಯಾ? ಹೇಗ್ ನಿನ್ ಪಾಠದ ಜೊತೆ ಬೇರೆನು ಎಲ್ಲ ಆಕ್ಟಿವಿಟಿ ಅಲ್ಲಿ ಆಕ್ಟಿವ್ ಆಗಿರ್ತೀಯ? ನಾನು ಅವ್ರಿಗೆ ಏನಾದ್ರು ಪುಸ್ತಕ ತಕ ಬರ್ಲಿಲ್ಲ ಅಂದ್ರೆ ನಾನು ಅವರಿಗೆ ತೋರಿಸ್ತೀನಿ. ನೀರ್ ಬಾಟ್ಲಿ ತರ್ಲಿಲ್ಲ ಅಂದ್ರೆ ನಾನು ಅವರಿಗೆ ನೀರ್ ಕೊಡ್ತೀನಿ. ಅಮ್ಮ ಹೇಳಿದ್ದನ್ನ ಮೈನ್ ಆಗಿ ಕೇಳ್ಬೇಕು. ಶುಭಾಶಯಗಳಾಯ್ತಾ? ಥ್ಯಾಂಕ್ ಯು. ಹೀಗೆ ನಮ್ಮೂರಿನ ಹೆಸರು ಇನ್ನೂ ಹೆಚ್ಚಿನ ಆಗಿ ನಿನ್ನಿಂದ ಎಲ್ಲ ಕಡೆ ಏನ್ ಪ್ರಚಾರ ಆಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೀನಿ. ಧನ್ಯವಾದ. ಅಮ್ಮನ್ ಸಪೋರ್ಟಿಗೂ ಸಹ ಕಂಗ್ರಾಚುಲೇಷನ್ಸ್ ಆಯ್ತಾ? ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಗತ್ತೆ ನಿನ್ನ ನೋಡಿದ್ರೆ, ಎಲ್ಲ ರೀತಿಯಲ್ಲೂ ಸಪೋರ್ಟಿವ್ ಆಗಿದೆ, ಟೀಚರ್ ಆಗಿ, ಅಮ್ಮ ಆಗಿ, ಮತ್ತೆ ಎಲ್ಲ ರೀತಿಯಲ್ಲೂ ಕವನ ಬರೆಯೋದಾಗ್ಲಿ, ಕತೆ ಹೇಳೋದಾಗ್ಲಿ, ತುಂಬಾ ಖುಷಿ ಆಗತ್ ನಿಮ್ಮ ಅಮ್ಮ ಮಗ ಮಗಳನ್ನೆಲ್ಲ ನೋಡ್ಬೇಕಾದ್ರೆ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಹೀಗೆ ಇಲ್ಲಿವರೆಗೆ ತಂದು ನಿಲ್ಸಿದೆ. ಖುಷಿ ಆಯ್ತು, ಹೀಗೆ ಮುಂದುವರಿಲಿ ನಿಮ್ಮ ಪ್ರಯಾಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಅದೇ ನೋಡ್ತಾ ಇದ್ದೆ ನಾನು, ಎಲ್ಲಿಂದ ಬಂತಪ್ಪ ಇಷ್ಟೊಂದು ಟ್ಯಾಲೆಂಟ್ ಮಗನಿಗೆ ಅಂತ. ಸೊ ಎಲ್ಲಿಂದ ಅಲ್ಲ, ಅಮ್ಮನಿಂದಾನೆ. ಓಕೆ ಮೇಡಮ್, ಈಗ ನೀವು ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ರಿ, ಸೊ ಇವರು ಮೂರನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾರೆ, ನೀವು ಆ ಸ್ಕೂಲ್ ಕ್ಲಾಸಿಗೆ ಟೀಚ್ ಮಾಡ್ತಾ ಇದ್ದೀರಾ? ಮೂರನೇ ಕ್ಲಾಸಿಗೆ. ಅವನಿಗೆ ಇಂಗ್ಲಿಷ್ ಟೀಚರ್ ನಾನೇ. ಓಕೆ, ಹೌದು. ಅಂದ್ರೆ ನಾನು ಮೊದಲು ಅವನಿಗೆ ನಾನು ಅನ್ಕೊಂಡಿದ್ದು ಗೌರ್ಮೆಂಟ್ ಸ್ಕೂಲ್ಗೆನೆ ಸೇರಿಸ್ಬೇಕು ಅಂತ. ನಮ್ಮ ಮನೆಯವರೆಲ್ಲ ಕೆಲವರು ಹೇಳಿದ್ರು ಬೇಡ ಅಂತ, ಬಟ್ ನಾನು ಹೋಗ್ತಾ ಇರೋದು ಅದೇ ಸ್ಕೂಲು, ಹಾಗಾಗಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗೆ ಅಲ್ಲಿನ ಟೀಚರ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಮತ್ತೆ ಒಳ್ಳೆ ಟೀಚಿಂಗ್ ಇದೆ ನಮ್ದು. ನಮ್ದಲ್ಲಿ ಎಚ್ ಎಂ ಉದಯ್ ಸರ್ ಅಂತ ಹೇಳಿ, ಎಲ್ಲರೂ ಕೂಡ ಅಷ್ಟು ಜನ ಸಪೋರ್ಟಿವ್ ಆಗಿ ವರ್ಕ್ ಮಾಡೋದ್ರಿಂದ ಒಳ್ಳೆ ನೇಮ್ ಇದೆ ಸ್ಕೂಲ್ಗೂ ಕೂಡ, ಒಳ್ಳೆ ನೇಮ್ ಇದೆ. 550 ಸ್ಟ್ರೆಂತ್ ಇದೆ ನಮ್ದು ಗೌರ್ಮೆಂಟ್ ಸ್ಕೂಲ್ ಆದ್ರೂ. ಚೆನ್ನಾಗಿ ನಾವು ಎಫರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳನ್ನ ಒಂದ್ ಸ್ವಲ್ಪ ಮುಂದೆ ತರ್ಲಿಕ್ಕೆ, ಜೊತೆಗೆ ಇವನನ್ನು ನಾನು ಬಿಡ್ತಾ ಇಲ್ಲ. ಓಕೆ, ಸ್ಕೂಲ್ ಹೇಗಾಗ್ತದೆ ಪರೀಕ್ಷಿತ್ಗೆ?
ಚೆನ್ನಾಗ್ತದೆ. ಸ್ಕೂಲ್ ಎಲ್ಲರೂ ರಜೆ ಇದ್ರೆ, ಅಪ್ಪ ಇದ್ದವಾಗ ರಜೆ ಇದ್ರೆ ನಂಗೊಂಥರ ಖುಷಿ. ಅಪ್ಪ ಏನಾರು ಕೆಲವು ಸಲ ಜೋಕ್ ಮಾಡ್ತಾರೆ, ಅದಕ್ಕೂ ಖುಷಿ. ಮತ್ತೆ ಅಪ್ಪ ಇಲ್ದಿದ್ದವಾಗ ಶಾಲೆ ರಜೆ ಕೊಟ್ರು ಒಂಥರ ಬೋರ್. ಬೋರಾ? ಮನೆಯಲ್ಲಿ ಬೇರೆ ಯಾರಿಲ್ವಾ ಆಟ ಆಡ್ಲಿಕ್ಕೆ? ಪರಿಣಿತ ಮಾತ್ರ ಕ್ರಿಕೆಟ್ ಆಡೋಣ ಅಂದ್ರೆ ಅವಳಿಗೆ ಕ್ರಿಕೆಟ್ ಆಡಕ್ ಬರಲ್ಲ. ಪರಿಣಿತ ತಂಗಿ ಸ್ವಲ್ಪ ಅವಳು ಸಣ್ಣವಳು, 3.5 ವರ್ಷ. ಅವಳಿಗೆ ಆಡ್ಲಿಕ್ಕೆ ಬರ್ತದ? ಚಿಕ್ಕವಳಲ್ವಾ. ಅವಳು ಇವನು ತುಂಬಾ ಜಗಳ ಆಡ್ತಾರೆ. ಸಣ್ಣ ಮಕ್ಕಳ ಜಗಳ ನೋಡ್ಲಿಕ್ಕೂ ತುಂಬಾ ಖುಷಿನೇ ಅನ್ಸುತ್ತೆ. ಹೌದು, ತುಂಬಾ ಹೊಡಿತಿ ಅಂತೆ ತಂಗಿಗೆ. ಆಕ್ಚುಲಿ ಅವಳೆ ಸ್ವಲ್ಪ ಜೋರಿದ್ದಾಳೆ ಅವಳೇನೆ. ಅವಳಿಗೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಸ್ವಲ್ಪ ಜೋರು. ಹೌದು, ಇವನಿಗೆ ಹೇಳೋದು ನಾವೇನಿದ್ರು ಹೇಳೋದು ಇವನಿಗೆನೆ, ನೀನ್ ಅಣ್ಣ ಅಲ್ವಾ, ಚೆನ್ನಾಗಿ ನೋಡ್ಕೊಳ್ಬೇಕು ತಂಗಿನ ಅನ್ನೋ ತರ. ತಂಗಿನ ಚೆನ್ನಾಗಿ ನೋಡ್ಕೊಳ್ತೀಯ ನೀನು? ನಾ ಕೆಲವು ಸಲ ಸಿಟ್ಟು ಬಂದ್ರೆ ಹೊಡಿತೆ. ತಂಗಿಗೆ ಕೇರ್ ತಗೊಳ್ತಾನೆ, ಆದ್ರೂ ಕೇರ್ ಮಾಡ್ತಾನೆ. ಆತರ ಏನಿಲ್ಲ, ತುಂಬಾ ಕೇರ್ ತಗೊಳ್ತಾನೆ. ಏನಾದ್ರು ನಾವು ಊಟ ಮಾಡಿಸು, ಒಂಚೂರು ತುತ್ತು ತಿನ್ಸು ಅಂತ ಹೇಳಿದ್ರು ತಿನ್ನಿಸ್ತಾನೆ. ನಾವು ಬೇರೆ ವರ್ಕ್ ಇರುವಾಗ ಗಡಿಬಿಡಿಯಲ್ಲಿ ಸ್ಕೂಲ್ಗೆ ಹೋಗ್ಬೇಕಲ್ಲ, ಅವಾಗ ಅವಳು ತಿಂಡಿ ಏನಾದರೂ ತಿಂದಿಲ್ಲ ಅಂದರೆ ಇವನೇ ಒಂಚೂರು ಹೆಲ್ಪ್ ಮಾಡ್ತಾನೆ, ಬ್ಯಾಗ್ ಎಲ್ಲ ರೆಡಿ ಮಾಡ್ತಾನೆ, ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ. ಓಕೆ, ತಂಗಿನ ತುಂಬ ಚೆನ್ನಾಗಿ ನೋಡ್ಕೊಳ್ತೀಯ ಹಾಗಾದ್ರೆ ಅಲ್ವಾ. ಹೊಡಿಬಾರ್ದಲ್ಲ ತಂಗಿಗೆ, ಪಾಪ ಅಲ್ಲ. ಅವಳು ಹೊಡಿತಾಳ? ಅವಳು ಹೊಡಿತ, ಅವಳು ಚಿಕ್ಕವಳಲ್ಲ, ಪಾಪ ಇರಲಿ ಬಿಡು ಅಂತ ಸುಮ್ಮನೆ ಇರೋದು. ನಿಂಗ್ ನೋವಾಗತ್ತಂತ ನಿನ್ ತಂಗಿಗ್ ಮತ್ತೆ ಹೊಡೆಯೋದು ಮಾಡ್ಲಿಕ್ಕೆ ಅಮ್ಮ ಬರ್ಬೇಕು. ಆಮೇಲೆ ಅಮ್ಮ ಬಂದು ಸಮಾಧಾನ ಮಾಡೋದ ಇಬ್ರನ್ನು ಕೂಡ. ಏನಾದ್ರು ತಿಂಡಿ ಕೊಡ್ತಾರ ಅಳ್ಬೇಡ ಅಂತ ಹೇಳಿ ತಂಗಿಗೆ? ಪರಿಣಿತನ್ನ ಸೀದಾ ಕರ್ಕೊಂಡು ಹೋಗುದು. ನಿನಗೆ? ನಾನು ಎಲ್ಲಾರು ಅವಳಂತಾರು ನಂದು ಪೆನ್ಸಿಲ್ ಪೆನ್ ಅಂತಾರು ತಗೊಂಡಿದ್ರೆ ನಂಗ್ ಕೋಡ್ ಅಂತ ಹೇಳ್ತ, ಅವಳು ಕೊಡುದಿಲ್ಲ. ಅದಕ್ಕೆ ಪೆನ್ ಪೆನ್ಸಿಲ್ ಇಟ್ಕೊಂಡು ಹಿಂಗೆ ಎಳ್ದಾಟ ಮಾಡ್ತಿರು. ಆಮೇಲೆ ಅಮ್ಮ ಬಂದು ಪರಿಣಿತ ಕರ್ಕೊಂಡು ಹತ್ರ, ಅಷ್ಟೊತ್ತಿಗೆ ನಾ ಪೆನ್ ಪೆನ್ಸಿಲ್ ಅಂತ ಗೊತ್ತಿಲ್ಲ, ಅದ್ರಲ್ಲ ಬರೀದ ಚಿತ್ರ ಬಿಡಿಸುದ ಅಂತ ಮಾಡುದು. ಅಷ್ಟು ಮಾಡ್ತಾ ಇರ್ತಾರೆ ಪುಟ್ಟ ಪುಟ್ಟ ವಿಷಯಗಳಿಗೆ. ಅದು ಸಣ್ಣ ಮಕ್ಕಳು ಹಾಗೆ ಅಲ್ವಾ? ಹೌದು, ಅವನ ಪುಸ್ತಕ ಪೆನ್ನು ಎಲ್ಲ ತೆಗಿಲಿಕ್ಕೆ ಬರ್ತಾಳೆ ಸಣ್ಣವಳು, ಹಾಗಾಗಿ ತುಂಬಾ ಅಂದ್ರೆ ಇವ್ರು ಬರಿತಾ ಇರ್ತಾರೆ ಹೋಮ್ವರ್ಕ್ ಏನಾದ್ರು ಮಾಡುವಾಗ ಬಂದ್ ಬಂದು. ಏನಾದ್ರು ಅದೆಲ್ಲ ಕಾಮನ್ ಅದ್ರಲ್ಲಿ. ಹೌದು, ಎಲ್ಲಾ ಕಡೆನೂ ಕಾಮನ್. ಓಕೆ, ನಿಮಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಸ್ಕೂಲಲ್ಲಿ? ಸ್ಕೂಲಲ್ಲಿ ಐದಾರು ಜನ ಇದ್ದಾರೆ. ಐದಾರು ಅಷ್ಟೇನಾ? ಕಡಿಮೆ ಜನ. ಯಾರೆಲ್ಲ ಬೆಸ್ಟ್ ಫ್ರೆಂಡ್ಸ್ ನಿಂದು? ಬೆಸ್ಟ್ ಅಂದ್ರೆ ನಮ್ಮ ಶಾಲೆಯಲ್ಲಿ ಒಬ್ಳು, ಮತ್ತೆ ಬೆಂಗಳೂರಲ್ಲಿ ಒಬ್ಬ ಇದ್ದಾನೆ. ಓ, ಇಲ್ಲಿ ಸ್ಕೂಲ್ ಇದೆಲ್ಲ ಬೆಂಗಳೂರಲ್ಲಿ ಕೂಡ ಫ್ರೆಂಡ್ ಇದ್ರಾ ನಿನಗೆ? ಅಂದ್ರೆ ಅವ್ರ ರಿಲೇಟಿವ್. ಓಕೆ, ಬೆಸ್ಟ್ ಫ್ರೆಂಡ್. ಓಕೆ, ಸ್ಕೂಲಲ್ಲಿ ಒಬ್ಳೇನಾ ಬೆಸ್ಟ್ ಫ್ರೆಂಡ್ ಅಂದ್ರೆ? ಬೆಸ್ಟ್ ಎಷ್ಟ್ ಅಂದ್ರೆ ಸ್ಕೂಲಲ್ಲಿ ಒಬ್ಳೆ ಅಲ್ಲ, ಇನ್ನೊಬ್ಬ ಇದ್ದಾನೆ. ಇವನ ಹೆಸರೇ, ಇವನ ಹೆಸರಿನ ಹೆಸರೇ ಪರೀಕ್ಷಿತ. ಅವನ ಹೆಸರೇ ಹಾಕ್ಬಿಟ್ಟೆ, ನೆನ್ಪಿಟ್ಟೆ. ಓಕೆ, ನೀನು ಬೇರೆ ಬೇರೆ ಫೀಲ್ಡಲ್ಲಿ ಹಾಡು ಹೇಳ್ತೀಯ, ನೀನು ತುಂಬ ಆಕ್ಟಿವಿಟೀಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀಯಲ್ಲ, ಸೊ ನನಗೆ ಒಂದು ನವರಸಗಳು ಅಂತಾನೆ ಹೇಳ್ತಾರೆ ಗೊತ್ತಾ? ಓಕೆ, ಎಷ್ಟು ನವರಸಗಳು, ಸೊ ಅದ್ರಲ್ಲಿ ಯಾವುದಲ್ಲ ಅಂತ ಗೊತ್ತಾ ನಿನಗೆ? ಓಕೆ, ಹೇಳ್ತೀಯ ಈಗ? ಒಂದೊಂದೇ ಮಾಡಿ ತೋರಿಸು ಆಯ್ತಾ. ಮೊದಲನೇದು ಹಾಸ್ಯರಸ. ಹಾಯ್ ಬನಿಯೆ ಉಂಬು ಕೊಪ್ಪ, ಹಾಯ್ ಬನಿಯೆ ಉಂಬು ಕೊಪ್ಪ. ಎರಡನೇದು ರೌದ್ರರಸ. ಹಾಯ್ ಬನ್ನಿಯೆ ಉಂಬು ಕೊಪ್ಪ, ಹಾಯ್ ಬನ್ನಿಯೆ ಉಂಬು ಕೊಪ್ಪ. ಮೂರನೇದು ಕರುಣರಸ. ಕರುಣರಸ, ಹಾಯ್ ಬನ್ನಿಯೆ ಉಂಬು ಕೊಪ್ಪ, ಹಾಯ್ ಬನ್ನಿಯೆ ಉಂಬು ಕೊಪ್ಪ. ಭಯಾನಕ. ಇನ್ನೊಂದು ಭಯಾನಕ ರಸ. ಹೋಯ್ ಬನ್ನಿಯೇ ಉಂಬು ಕೊಪ್ಪ, ಹೋಯ್ ಬನ್ನಿಯೇ ಉಂಬು ಕೊಪ್ಪ. ಅದ್ಭುತ. ಮತ್ತೊಂದು ಅದ್ಭುತ. ಹೋಯ್ ಬನ್ನಿಯೇ ಉಂಬು ಕೊಪ್ಪ, ಹೋಯ್ ಬನ್ನಿಯೇ ಉಂಬು ಕೊಪ್ಪ. ಇನ್ನೊಂದು ವೀರ. ಇನ್ನೊಂದು ವೀರ ರಸ. ಹೋಯ್ ಬನ್ನಿಯೇ ಉಂಬು ಕೊಪ್ಪ, ಹೋಯ್ ಬನ್ನಿಯೇ ಉಂಬು ಕೊಪ್ಪ. ಇನ್ನೊಂದು ಬೀಭತ್ಸ. ಓಯ್ ಬನ್ನಿಯೇ ಉಂಬು ಕೊಪ್ಪ, ಓಯ್ ಬನ್ನಿಯೇ ಉಂಬು ಕೊಪ್ಪ. ಇನ್ನೊಂದು ಶಾಂತ. ಇನ್ನೊಂದು ಶಾಂತ, ಹೋಯ್ ಬನ್ನಿಯೇ ಉಂಬು ಕೊಪ್ಪ. ಇಷ್ಟು ಯಾರು ಹೇಳಿ ಕೊಟ್ಟದ್ದು ನಿನಗೆ?
ಇದು ಯಕ್ಷಗಾನ ಸರ್ ಮೊದಲು ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು, ಅದರಲ್ಲಿ ಇದೊಂದು ಆಕ್ಟಿವಿಟಿ ಹೇಳಿದ್ರು, ಅದನ್ನ ಅಮ್ಮ ಹೇಳ್ಕೊಟ್ರು. ಅಮ್ಮ ಎಲ್ಲವೂ ಅಮ್ಮನೇ ಹೇಳ್ಕೊಡೋದಾ ನಿನ್ಗೆ ಜಾಸ್ತಿಯಾಗಿ? ಅಪ್ಪನಕ್ಕಿಂತ ಅಮ್ಮನೇ ಜಾಸ್ತಿ ಹೇಳ್ಕೊಡೋದಾ? ಅಪ್ಪ ಅಮ್ಮಂಗ್ ಗೊತ್ತಿಲ್ದಿದ್ದಾವಾಗ ಅಪ್ಪ ಹೇಳ್ಕೊಡ್ತಾರೆ. ಅಪ್ಪ ಹೇಳ್ಕೊಡ್ತಾರೆ. ಅಪ್ಪಂಗ್ ಗೊತ್ತಿಲ್ದಿದ್ದಾವಾಗ ದಡ್ಡೆ ಹೇಳ್ಕೊಡ್. ಹೌದಾ? ಹಾಗಾದ್ರೆ ಎಲ್ಲರೂ ಹೇಳ್ಕೊಡ್ತಾರೆ ಪರೀಕ್ಷಿತ್ಗೆ ಮನೆಯಲ್ಲಿ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ನಾವು ಬಿಕ್ಕಾಪಟ್ಟೆಯಿಂದ, ಪಲ್ಲವಿ ಅಂತ. ಪಲ್ಲವಿ ಅವರು ಹೇಳಿ. ಹಲೋ, ಹಾಯ್. ಹಾಯ್ ಮೇಡಮ್, ನಾವು ಪ್ರಣಮ್ಯ, ಪ್ರಣಮ್ಯ ತಾಯಿ ಮಾತಾಡ್ತಿರೋದು. ಮಾತಾಡ್ತು ಪ್ರಣಮ್ಯ ಏನ್ ಮಾಡ್ತಿದ್ದಾಳೆ? ಪ್ರಣಮ್ಯ ಎಂತ ಮಾಡ್ತಿದ್ಲ? ಪರೀಕ್ಷಿತ್, ಕಂಗ್ರಾಟ್ಸ್ ಪರೀಕ್ಷಿತ್. ಥ್ಯಾಂಕ್ ಯು. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಅವಳಿಗೂ ತಿಳಿಸಿ. ಅವಳಿಗೂ ತಿಳಿಸಿ. ಹಾ, ಪ್ರಣಮ್ಯ ಹೇಳ್ತಾಳ, ವಿಶ್ ಹೇಳ್ತಾಳಂತೆ. ಕಂಗ್ರಾಟ್ಸ್ ಪರಿ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯು ಪ್ರಣಮ್ಯ. ಹಾ, see you tomorrow. ಸಾರಿ, ಟಿವಿ ನೋಡಿ ಕರೆಂಟ್ ಇಲ್ಲ. ಓ, ನಿನ್ನ ನೋಡಿಕ್ಕೆ ಆಗೋದಿಲ್ಲ. ಆದ್ರೂ ಕರೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ನೆನಪು ಮಾಡ್ಕೊಂಡು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ಪರೀಕ್ಷಿತ್, ಇವತ್ತು ನೀನು ಪ್ರೋಗ್ರಾಮಿಗೆ ಬರುವಾಗ ಹೇಳಿ ಬಂದಿದ್ಯಾ ಫ್ರೆಂಡ್ಸಿಗೆ, ಮನೆಯಲ್ಲಿದ್ದವರಿಗೆಲ್ಲ, ನಾನಿವ ಟಿವಿಯಲ್ಲಿ ಬರ್ತೇನೆ, ನನ್ನ ಪ್ರೋಗ್ರಾಮ್ ಉಂಟು ಅಂತ? ಇಲ್ಲ, ನಿಜವಾಗ್ಲೂ ನಾನು ಹೇಳಿ, ನಿಜವಾಗ್ಲೂ ಅವನಿಗೆ ಗೊತ್ತೇ ಇಲ್ಲ ವಿಷಯ. ಹಾ, ಇಲ್ಲಿಗೆ ಬರ್ತಾ ಇದ್ದೀನಿ ಅಥವಾ ಇದು ಟಿವಿ ರೆಕಾರ್ಡಿಂಗು ಏನು, ಅದೇನು ಗೊತ್ತೇ ಇಲ್ಲ ಅವನಿಗೆ. ನಾನೇ, ನೀವು ಬಂದ ಮೇಲೆ ಅವನಿಗೆ ಮತ್ತೆ ತಿಳಿಸಿದ್ದೆ. ಈ ತರ ಕೇಳ್ತಾರೆ, ಮಗು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನೀವು ಒಂದು ಉತ್ತರ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಅಷ್ಟೇ. ಅಷ್ಟೇ, ಅದಕ್ಕಿಂತ ಮುಂಚೆ ಏನು ಗೊತ್ತಿಲ್ಲ, ಇವತ್ತು ಪ್ರೋಗ್ರಾಮ್ ಇದೆ, ಏನೂ ಇಲ್ಲ ಹೇಳಲಿಲ್ಲ ಅಲ್ಲ ಅಂತೆ ಅಮ್ಮ ನಿನ್ಗೆ. ಟಿವಿ ಅನ್ನೋ ತರ ಏನು ಹೇಳಲಿಲ್ಲ ಅವನಿಗೆ. ಫಸ್ಟ್ ಟೈಮ್ ಆ ಟಿವಿ ಪ್ರೋಗ್ರಾಮಿಗೆ ಬರೋದು ನೀನು? ಫಸ್ಟ್ ಟೈಮ್. ಹೆದರಿಕೆ ಆಗಿತ್ತಾ? ಇಲ್ಲಪ್ಪ, ಭಯ ಅನ್ನೋದೇ ಇಲ್ಲ ಪರೀಕ್ಷಿತ ಅಲ್ವಾ, ಅಷ್ಟೆಲ್ಲ ಪ್ರೋಗ್ರಾಮ್ ಕೊಡ್ತೀಯಲ್ಲ ನೀವು, ಭಯ ಆಗ್ಲಿಲ್ವಾ ನಿಂಗೆ? ಈಗ ಸ್ಟೇಜ್ ಮೇಲೆ ಎಲ್ಲ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಇರ್ತದೆ ಅಲ್ಲ, ತುಂಬಾ ಜನ ಇರ್ತಾರೆ ಅಲ್ಲಿ ಕೆಳಗಡೆ, ಸೊ ಅವ್ರನ್ನ ನೋಡುವಾಗ ನಿಂಗೆ ಭಯ ಆಗೋದಿಲ್ವಾ? ನಾನು ಕೆಳಗೆ ನೋಡೋದಲ್ಲ, ನಾನು ನನ್ನ ಸ್ಟ್ರೈಟ್ ನೋಡೋದು. ಸ್ಟ್ರೈಟ್ ನೋಡಿ ಮಾತಾಡೋದಾ? ಅಲ್ಲಿದ್ದವ್ರು ಯಾರನ್ನು ನೋಡೋದಿಲ್ಲ, ಯಾಕೆ? ಯಾಕಂದ್ರೆ ಕೆಲವು ಸಲ ಯಾರು ನಗಾಡ್ತಾರೆ, ನಗಾಡ್ದಾಗ ಒಂದ್ಸಲ ಹಾಡೋ ಕತ್ತೆನೋ ಒಂದ್ಸಲ ಸ್ಟಾಪ್ ಆಗಿ ಮತ್ತೊಂದ್ಸಲ ಮಾಡದೆ ಯಾಕಂತ ಸ್ಟ್ರೈಟ್ ನೋಡಿ. ನೆನಪು ಹೋಗ್ಬಾರ್ದು. ಓಕೆ, ನೆನಪು ಹೋಗ್ಬಾರ್ದು. ಈ ಟ್ರಿಕ್ ಯಾರು ಹೇಳಿಕೊಟ್ಟದ್ದು ನಿನಗೆ? ನೀನೇ ಕಲ್ತದ್ದ ಅಥವಾ ಯಾರಾದ್ರೂ ಹೇಳಿದ್ದಾರೆ? ಯಕ್ಷಗಾನ ಸರ್ ಕಿಶೋರ್ ಕುಮಾರ್ ಆರೂರ್ ಅಂತ ಅವರು. ಅವರು ಯಕ್ಷಗಾನ ಮಾಡುವಾಗ ಯಾರನ್ನಾರು ನೋಡೋದಲ್ಲ, ಸ್ಟ್ರೈಟ್ ನೋಡ್ಕೊಂಡು ಕುಣಿಬೇಕು ಅಂತ ಹೇಳಿದ್ರು. ಓಕೆ, ಯಕ್ಷಗಾನ ಸರ್ ಹೇಳಿದ್ದ ನನಗೆ. ಸೊ ಈಗ ಯಕ್ಷಗಾನ ಕಲಿತಿದ್ಯಾ ನೀನು? ಎಲ್ಲಿ? ನಮ್ಮ ಹಾಲ್ ಮಹಾಲಕ್ಷ್ಮಿ ಸಭಾಭವನ, ಅಲ್ಲಿ ನಾನು ಕಲಿತಿದ್ದೀನಿ. ಅಲ್ಲಿ ಕಲಿತಿದ್ರೆ ಯಾವಾಗೆಲ್ಲ ಇರ್ತದೆ ಕ್ಲಾಸು? ಸಂಡೇ ಅಥವಾ ಶನಿವಾರ. ಓಕೆ, ಶನಿವಾರ ಅಥವಾ ಭಾನುವಾರ ಇರ್ತದೆ. ಏನಾದರೂ ಮಧ್ಯ ಮಧ್ಯ ಅಂತಾರು ರಜೆ ಇದ್ರೆ ಆವಾಗ ಮಾಡ್ತಾರೆ. ಮಧ್ಯ ಮಧ್ಯ ರಜೆ ಇದ್ದಾಗ ಆವಾಗ ಇರ್ತದೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರಂತೆ, ಮಾತಾಡೋಣ ಅವ್ರ ಹತ್ರ. ಹಲೋ, ಹಲೋ, ನಮಸ್ತೆ. ಮೇಡಮ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಮಗು ಒಳ್ಳೆಯಾಗಿ ಮಾತನಾಡ್ತಾನೆ. ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಸಂತೋಷ ಆಗ್ತದೆ. ನೀವು ಕರೆ ಮಾಡ್ತೀರಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಥ್ಯಾಂಕ್ ಯು. ಮತ್ತೆ ದೇವರು ಅವನಿಗೆ ಒಳ್ಳೆಯ ಶಕ್ತಿ ಬುದ್ಧಿ ಎಲ್ಲ ಕೊಟ್ಟು ದೇವರು ಅವರಿಗೆ ಕಾಪಾಡಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ಸ್. ಥ್ಯಾಂಕ್ಸ್ ಮೇಡಮ್. ಹೇಳಿ. ಥ್ಯಾಂಕ್ಸ್ ಮ್ಯಾಮ್. ತುಂಬಾ ಖುಷಿ ಆಯ್ತು ಕಾಲ್ ಮಾಡಿದ್ದು. ಪ್ರೋಗ್ರಾಮ್ ನೋಡ್ತಾ ಇರಿ ಹೀಗೆ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನೀವು ಟೀಚರ್, ಸೊ ಟೀಚರ್ ಆಗಿ ಮತ್ತೆ ಅಮ್ಮನಾಗಿ, ಸೊ ಹೇಗೆ ಇರ್ತೀರಾ ಅಮ್ಮ ಇವ್ರ ಜೊತೆ? ಅಂದ್ರೆ ಮನೆಯಲ್ಲಿ ಸ್ವಲ್ಪ ತರಲೆ ಎಲ್ಲ ಮಾಡ್ತಾನೆ, ಆದ್ರೂ
ಅವನು ಹೇಳಿದ ತಕ್ಷಣ ಕೆಲವುದೆಲ್ಲ ಚೆನ್ನಾಗಿ ಮಾಡ್ತಾನೆ, ಹಾಗಾಗಿ ನನಗೆ ಅಷ್ಟೊಂದು ಭಯ ಇರೋದಿಲ್ಲ. ಸ್ಕೂಲಲ್ಲೂ ಹೋದಾಗಲೂ ಅಷ್ಟೇ, ನಾನು ನನ್ನ ಮಗ ಅಂತ ನಾನು ಅನ್ಕೊಳ್ಳೋದಿಲ್ಲ. ಅವನು ಒಬ್ಬ ವಿದ್ಯಾರ್ಥಿ, ಅಲ್ಲಿ ಎಲ್ಲರೂ ಒಂದೇ. ಸ್ಕೂಲ್ಗೆ ಹೋದಾಗ ಎಲ್ಲರೂ ಒಂದೇ, ಅವ್ರು ನನ್ನ ಮಗ, ಇವ್ರು ನನ್ನ ಮಗ ಅನ್ನೋ ರೀತಿ ಯಾವುದೇ ಭೇದ ಭಾವ ನಮ್ಮಲ್ಲಿಲ್ಲ. ಹಾಗಾಗಿ ನಾನು ಎಲ್ಲರನ್ನೂ ಒಂದೇ ರೀತಿ ನೋಡೋದ್ರಿಂದ ಇವನು ತಪ್ಪು ಮಾಡಿದ್ರು ಹೊಡಿತೀನಿ ಅಂದರೆ ಬೈತೀನಿ, ಈಗ ಹೊಡೆಯೋ ಆಗಿಲ್ಲ, ಹಾಂ ಬೈಬಹುದು, ಬೈತೀನಿ. ಮತ್ತು ಏನಾದರೂ ತಪ್ಪಾದರೆ ಪನಿಷ್ಮೆಂಟ್ ರೀತಿ ಬರೆಯ ವರ್ಕ್ ಇರುತ್ತೆ, ಅದು ಇವನಿಗೂ ಇರುತ್ತೆ ಬೇರೆಯವರಿಗೂ ಇರುತ್ತೆ. ಅದರಿಂದ ಸರಿ ಸಮಾನವಾಗಿ ನಾನು ನೋಡ್ತೇನೆ ನನ್ನ ಮಗನನ್ನು ಕೂಡ. ನನ್ನ ಮಗ ಅಂತ ಮಾತ್ರ ಅವನನ್ನು ಬೆಳೆಸುವುದಲ್ಲ, ಎಲ್ಲ ರೀತಿಯಲ್ಲೂ. ಈಗ ನನ್ನ ರಚನೆಗಳೇನಿದ್ರು ಪುಟ್ಟ ಪುಟ್ಟ ರಚನೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತೀನಿ, ಡ್ಯಾನ್ಸ್ ಮೂಲಕ ಹೇಳ್ಕೊಡ್ತೀನಿ, ಅಭಿನಯ ಗೀತ ಥರ. ಹಾಗೆ ಎಲ್ಲ ಮಕ್ಕಳ ಜೊತೆನೆ ನಾನು ಇವನನ್ನ ಟ್ರೀಟ್ ಮಾಡ್ತೇನೆ ಒಂದೇ ರೀತಿ. ಓಕೆ, ಮನೆಯಲ್ಲಿ ಮಾತ್ರ ಮಗ, ಸ್ಕೂಲಲ್ಲಿ ಸ್ಟೂಡೆಂಟ್, ನಿಮ್ಮ ಸ್ಟೂಡೆಂಟ್. ಹೌದು ಹೌದು. ಓಕೆ, ನೀವು ಕವನ ರಚನೆ ಕೂಡ ಮಾಡ್ತೀರಾ ಅಂತ ನಾನು ಕೇಳ್ಪಟ್ಟೆ, ಹೌದಾ? ಹೌದು, ಅಂದರೆ ನನಗೆ ಮೊದಲು ಬಿ ಎಡ್ನಿಂದನೇ ನನಗೊಂದು ಸ್ವಲ್ಪ ಕವನ ಬರೆಯುವಂಥ ಹಾಬಿ. ಅಲ್ಲಿ ರಾಘವೇಂದ್ರ ಹೆರಳೆ ಅಂತ ಸರ್, ಅವರು ಕೂಡ ನಂಗೆ ಕವನವನ್ನು ತಿದ್ದಿದ್ರು. ನಂತರ ಬರ್ತಾ ಬರ್ತಾ ಫೇಸ್ಬುಕ್ ಬಳಗಗಳಲ್ಲಿ, ಅಂದರೆ ಯುಗಾದಿ ಫೇಸ್ಬುಕ್ ಬಳಗ ಇರ್ಬೋದು, ನಮ್ಮ ಕುಂದಾಪುರ ಫೇಸ್ಬುಕ್ ಬಳಗ, ಹಾಗೆ ಕನ್ನಡ ತುಳು ಸಾಹಿತ್ಯ ವೇದಿಕೆ ಅಂತ ಹೇಳಿ ವಾಟ್ಸಪ್ ಬಳಗ, ಹೀಗೆ ಈ ರೀತಿಯಲ್ಲಿ ನನಗೆ ಜಾಯ್ನ್ ಆಗಿದ್ದರಿಂದ ಅಲ್ಲಿ ನನಗೆ ಕವನ ಕತೆ ಬರೀಲಿಕ್ಕೆ ಅಪಾರ್ಚುನಿಟಿ ಜಾಸ್ತಿ ಸಿಕ್ತು. ಹಾಗಾಗಿ ನನ್ನ ಒಂದು ಆಸಕ್ತಿ ಬೆಳೀಲಿಕ್ಕೆ ಇವೆಲ್ಲವೂ ಕಾರಣ. ಹಾಗೆ ತುಂಬ ಜನ ಪ್ರೋತ್ಸಾಹ ಕೂಡ ಮಾಡ್ತಾರೆ, ನನ್ನ ಮನೆಯವರು ಕೂಡ ಪ್ರೋತ್ಸಾಹ ಮಾಡ್ತಾರೆ, ನನ್ನ ಟೀಚರ್ಸ್ ಕೂಡ. ಅಂದರೆ ನಾನೇನಾದರೂ ಯಾವುದೋ ಒಂದು ವಿಷಯ, ಮಕ್ಕಳ ದಿನಾಚರಣೆ ಆಗಿರ್ಬೋದು, ಹೀಗೆ ಕನ್ನಡ ರಾಜ್ಯೋತ್ಸವ ಆಯಿತು ಮೊನ್ನೆ, ಒಂದೊಂದು ಕವನಗಳನ್ನು ರಚಿಸ್ತಾ ಇರ್ತೀನಿ, ಆವಾಗ ಅದನ್ನು ಹಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ರು. ಕೆಲವು ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತಿದ್ದೀನಿ. ಹೀಗೆ ನನಗೆ ಏನಾದರೂ ಅನಿಸಿದ್ದನ್ನು ನಾನು ತೋಚಿದ್ದು ಗೀಚು ಅನ್ನೋ ಥರ, ಅನ್ನೋ ಥರ ನಾನು ಕತೆ ಕವನ ಈ ಥರ ಎಲ್ಲ ಬರಿತಾ ಇರ್ತೀನಿ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮಂಜುಳಾ ಪಿಕಟ್ ಅಂತ, ಉಡುಪಿಯಿಂದ. ಓಕೆ, ಹೇಳಿ ಮಂಜುಳಾ ಅವರೇ. ಮೊದಲಿಗೆ ಪರೀಕ್ಷಿತಿಗೆ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು. ಮತ್ತೆ ಎಂತ ಗೊತ್ತಾ ಪರೀಕ್ಷಿತ್, ನಾನೇ ನಿಮಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ, ನಾನು ಕೇಳುದಾ? ಕೇಳಿ. ನಿಮ್ಗೆ ಯಾವತ್ತು ಅಮ್ಮ ಶಾಲೆಯಲ್ಲಿ ತುಂಬಾ ಇಂಗ್ಲಿಷ್ ಕ್ವಶನ್ ಅಲ್ಲಿ ಕೇಳಿ ಚೊರ ಮಾಡಿರ್ತಾರೆ? ನಾನ್ ಸ ಪುನಃ ಚೊರ ಮಾಡಿದಂತ ಬೇಜಾರ್ ಇಲ್ಲ ಅಲ್ಲ? ಎಂತ ಗೊತ್ತಾ, ಈಗ ನಿಂಗೆ ಅಮ್ಮ ನಾಟಕ, ಯಕ್ಷಗಾನ, ಪದ್ಯ, ಹಾಡು ಇಂತೆಲ್ಲ ಹೇಳಿಕೊಡ್ತಾರೆ ಅಲ್ಲ ಯಾವಾಗ್ಲೂ ಅಲ್ವಾ? ಹೌದು. ನಿಂಗೆ ಯಾವಾಗ್ಲೂ ಅಮ್ಮ ಇಂತೆಲ್ಲ ಹೇಳಿಕೊಡ್ದಿನ, ನೀವ ನೋಡಿ ನಿನಗೆ ಟಿವಿ ಅಲ್ಲೆಲ್ಲ ಬರ್ತಾ ಇದೆ, ಎಲ್ಲ ಸಹ ನೋಡಿ ಎಲ್ಲ ಕೆಲ ಮಕ್ಳು ಅನ್ಕೊಳ್ಬಹುದು ಪರೀಕ್ಷಿತರಾಗ್ಬೇಕು ನಾನಂತ. ಅದಕ್ಕೆ ನಾನ್ ಕೇಳುದು, ನೀನೀಗ ನಿನ್ನ ಅಮ್ಮನಿಗೆ ಎಂತ ಹೇಳಿಕ್ ಇಷ್ಟಪಡ್ತೀಯ? ಅಮ್ಮ ನಿನ್ನ ಇಷ್ಟೆಲ್ಲ ತಯಾರಿ ಮಾಡಿದ್ದಾರಲ್ಲ, ಅಮ್ಮನಿಗೆ ಎಂತ ಹೇಳಿಕ್ ಇಷ್ಟಪಡ್ತೀಯ? ಅಮ್ಮನಿಗೆ ಥ್ಯಾಂಕ್ ಯು ಹೇಳುದು ಒಂದೇ ಒಂದೇವಾ? ಅಮ್ಮನಿಗೆ ಅಂತ ಗಿಫ್ಟ್ ಕೊಡುದಿಲ್ಲ ನೀನ? ಅಮ್ಮನಿಗೆ ಅಂತ ಗಿಫ್ಟ್ ಕೊಡುದಿಲ್ಲ? ಗಿಫ್ಟ್ ಅದೇ ಅದೇ ಗಿಫ್ಟ್. ನಿಮ್ಮ ಅಮ್ಮ ಮಗ ಇಬ್ಬರಿಗೂ ಸಹ ಕಂಗ್ರಾಟ್ಸ್ ಆಯ್ತಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇಬ್ಬರು ಒಟ್ಟು ವೇದಿಕೆಯಲ್ಲಿ ಮೊನ್ನೆ ನೋಡಿದ, ಆಮೇಲೆ ಪುನಃ ಇವತ್ತು ನೋಡ್ತಾ ಇದ್ದೇನೆ, ಖುಷಿ ಆಗ್ತಾ ಇದೆ. ಹೌದು, ಎಲ್ಲ ನಿಮ್ಮಂತವರ ಪ್ರೋತ್ಸಾಹ ಮೇಡಮ್. ಅವನಿಗೆ ಪ್ರತಿಭೆ ಇದೆ ಮ್ಯಾಮ್, ಪ್ರತಿಭೆ ಇದ್ರೆ ಅದು ತನ್ನಂತಾನೆ ಬರ್ತದೆ, ಅವನು ತುಂಬಾ ಶ್ರಮ ಪಡ್ತಾನೆ, ಅವನು ನೋಡಿದ್ರೆ ಗೊತ್ತಾಗ್ತದೆ. ಹೌದು, ಅಂದ್ರೆ ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತಾನೆ, ಹಾಗಾಗಿ ಅದೇ ಒಂದು ಖುಷಿ ನಮಗೂ, ಬೇಸರ ಮಾಡ್ಕೊಳ್ಳೋದಿಲ್ಲ. ನೂಲಿನಂತ ಸೀರೆ ಅಲ್ಲ ಹಾಗೆ ಮೇಡಮ್. ಥ್ಯಾಂಕ್ ಯು, ದೊಡ್ಡ ಮಾತು. ಇಬ್ಬರಿಗೂ ಶುಭಾಶಯಗಳು, ಹಂಗೆ ಖುಷಿ ಆಯ್ತು ಪರೀಕ್ಷೆ ಹೀಗೆ ಬೇರೆ 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 ಕಾರ್ಯಕ್ರಮ ಸಿಗ್ತಾ ಇರೋ, ಮತ್ತೆ ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಈಗ ಅಮ್ಮ ಇನ್ನು ಕವನ ಎಲ್ಲ ರಚನೆ ಮಾಡ್ತಾರಲ್ಲ, ಸೊ ಅದನ್ನ ನೀವು ಹಾಡ್ತೀರಾ, ಕವನ ವಾಚನ ಮಾಡ್ತೀರಂತೆ, ಹೌದಾ? ಓಕೆ, ಇವತ್ತು ಒಂದು ನಿಮ್ಮ ಅಮ್ಮ ರಚನೆ ಮಾಡಿರುವಂತ ಕವನ ಒಂದು ವಾಚನ ಮಾಡ್ತೀರಾ? ಕವನ ಶೀರ್ಷಿಕೆ ಇದು ಮಸಾಲೆ ದೋಸೆ ಅಂತ ಹೇಳಿ ಮಕ್ಕಳಿಗಾಗೆ ಬರೆದಿರುವಂತಹ ಕವನ. ಶಾಲೆಯಲ್ಲೂ ಮಕ್ಕಳಿಗೆ ಹೇಳಿಸಿದ್ದೀನಿ ನಾನು ಇದನ್ನ. ನಾನು ಪುಟ್ಟ ಕೂಸೆ, ದೋಸೆ ಮೇಲೆ ಆಸೆ. ನಾನು ಪುಟ್ಟ ಕೂಸೆ, ದೋಸೆ ಮೇಲೆ ಆಸೆ. ಮಾಡದಿರುವಮ್ಮ ನೀನು ನಿರಾಸೆ, ಮಾಡದಿರುವಮ್ಮ ನೀನು ನಿರಾಸೆ. ಮಾಡಿಕೊಡು ಗರಂ ಗರಂ ಮಸಾಲೆ ದೋಸೆ,
ಮಾಡಿಕೊಡು ಗರಂ ಗರಂ ಮಸಾಲೆ ದೋಸೆ, ದೊಡ್ಡ ಮುದ್ದೆ ಬೆಣ್ಣೆ ಬಿತ್ತು ನನ್ನ ಕಣ್ಣೆ, ದೊಡ್ಡ ಮುದ್ದೆ ಬೆಣ್ಣೆ ಬಿತ್ತು ನನ್ನ ಕಣ್ಣೆ, ಆಲು ಪಲ್ಯದೊಡನೆ ಕೊಡುವೆಯ ಜಾಣೆ, ಆಲು ಪಲ್ಯದೊಡನೆ ಕೊಡುವೆಯ ಜಾಣೆ, ತಡವೇತಕ್ಕೆ ಅಮ್ಮ ನಾನಿನ್ನ ಮುದ್ದು ತಾನೆ, ತಡವೇತಕ್ಕೆ ಅಮ್ಮ ನಾನಿನ್ನ ಮುದ್ದು ತಾನೆ, ಮಾಡೆ ನಾನು ಹಠ ಓದಿ ಬರವೆ ಪಾಠ, ಮಾಡೆ ನಾನು ಹಠ ಓದಿ ಬರವೆ ಪಾಠ, ಇಡು ನೀನು ಘಮ್ಮೆನುವ ದೋಸೆ ತಾಟ, ಇಡು ನೀನು ಘಮ್ಮೆನುವ ದೋಸೆ ತಾಟ, ನಾನು ಕುಟ್ಟ ಕೂಸೆ ದೋಸೆ ಮೇಲೆ ಆಸೆ. ವಾವ್ ಸೂಪರ್. ಓಕೆ, ಈ ಹಾಡಿನ ಬಗ್ಗೆ ನಾನು ಮಾತಾಡ್ತೇನೆ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾಗರತ್ನ ಐಕಾಳ್ ಅಂತ. ಓಕೆ, ನಾಗರತ್ನ ಐಕಾಳ್ ಮಾತಾಡು ಪರೀಕ್ಷಿತ್. ಹಲೋ ದೊಡ್ಡ. ಹಲೋ ಪುಟಾಣಿ. ಏನ್ ಮಾಡ್ತಿದ್ರಿ? ಚೆನ್ನಾಗಿ ಮಾಡು ಆಯ್ತಾ? ಹಾ, ಥ್ಯಾಂಕ್ ಯು. ಏನ್ ಮಾಡ್ತಿದ್ರಿ? ಎಂತ ಮಾಡ್ತಿದ್ರಿ? ನಾನು ಹಾಗೆ ದೇವ್ ದೀಪ ಹಚ್ಚುತ್ತಾ ಇದ್ದೆ. ತಂಗಿ 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 ಮಲ್ಕೊಂಡಿದ್ದಾಳೆ. ಬೇಗ ಬರ್ತೀನಿ ಮನೆಗೆ ಹೇಳು. ಬೇಗ ಬರ್ತೆ. ಚೆನ್ನಾಗಿ ಮಾಡಿ ಆಯ್ತಾ? ಬೆಸ್ಟ್ ಆಫ್ ಲಕ್ ಪುಟ. ಥ್ಯಾಂಕ್ ಯು. ಓಕೆ, ಆವಾಗ ಮಾತಾಡ್ತಾ ಇದ್ರು ದೊಡ್ಡ ಬಗ್ಗೆ ಹೇಳ್ತಾ ಇದ್ರು, ಸೊ ಈಗ ಕಾಲ್ ಮಾಡಿದ್ರು. ಓಕೆ, ಈಗ ನೀವು ಹಾಡಿದ್ರಲ್ಲ ಸೊ ಅದರಲ್ಲಿ ಮಸಾಲೆ ದೋಸೆ ತುಂಬಾ ಸಲ ಹೇಳಿದ್ರ. ಮಸಾಲೆ ದೋಸೆ ಮಾಡಿ ಕೊಡ್ತಾರ ಮನೆಯಲ್ಲಿ ಅಮ್ಮ? ಕೆಲಸಲ್ ಮಾಡಿ ಕೊಡ್ತಾರೆ. ಕೆಲಸಲ್ಲ, ನೀವು ಹೇಳೋದ ಅಮ್ಮ ಮಸಾಲೆ ದೋಸೆ ಬೇಕಂತ ಹೇಳ್ತೀರಾ ಇಲ್ಲ ಅಮ್ಮನೇ ಮಾಡ್ತಾರ? ಅಮ್ಮನೇ ಮಾಡೋದು. ಅಮ್ಮನೇ ಮಾಡೋದು ಗೊತ್ತಾಗ್ತದೆ. ಓ, ಪರೀಕ್ಷೆಗೆ ಇವತ್ತು ದೋಸೆ ತಿನ್ಬೇಕಂತ ಆಸೆ ಆಗ್ತಾ ಉಂಟು. ದೋಸೆ ಕೆಲಸಲ ಅಪರೂಪಕ್ಕೆ ಬೇರೆ ಅಂತ ರೂಪಿಟ್ಟು ಆತಲ್ಲ. ಅಷ್ಟೇ, ಡೈಲಿ ದೋಸೆ ನಮ್ಮನೇಲಿ. ಡೈಲಿ ತಿಂದು ತಿಂದು ಬೇಜಾರಾಗೋದಿಲ್ವಾ? ಬೇಜಾರು. ನಂಗೆ ಎಂತ ತಿಂಡಿ ಇಷ್ಟ ಹಾಗಾದ್ರೆ? ನಂಗೆ ದೋಸೆಯಲ್ಲಿ ನೀರು ದೋಸೆ ಇಷ್ಟ. ನೀರು ದೋಸೆ ಇಷ್ಟನಾ? ಅದಂತರ ಉಪ್ಪು ಉಪ್ಪು ಬಂದ್ರೆ ಒಂಥರ ಚೆನ್ನಾಗಿರ. ಉಪ್ಪು ಬಂದ್ರೆ ಚೆನ್ನಾಗಿರ್ತದ? ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ ತಿನ್ಲಿಕ್ಕೆ. ಅಮ್ಮ ಹಾಗೆ ಮಾಡ್ತಾರ? ಅದು ಚೆನ್ನಾಗಿ ಮಾಡ್ತಾರೆ. ಮಾಡ್ತಾರ? ಯಾರು ತಿಂಡಿ ಮಾಡೋದು ಯಾರು ಜಾಸ್ತಿ ಮನೆಯಲ್ಲಿ, ಅಮ್ಮನ ದೊಡ್ಡನ? ಜಾಸ್ತಿ ಅಂದ್ರೆ ಅಮ್ಮ. ಅಮ್ಮನೇ ಮಾಡೋದಾ? ಅಮ್ಮ ಮಾಡೋ ತಿಂಡಿ ಅಂದ್ರೆ ಇಷ್ಟನಾ ಪರೀಕ್ಷಿತ್ಗೆ? ಅಮ್ಮ ಮಾಡೋ ತಿಂಡಿ ಇಷ್ಟ, ದೊಡ್ಡ ಮಾಡೋ ತಿಂಡಿ. ಇಬ್ರು ಮಾಡಿದ ತಿಂಡಿನೂ ಇಷ್ಟನಾ? ಓಕೆ, ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಪ್ರಣವ್. ಪ್ರಣವ್? ಓ, ಪ್ರಣವ್. ಫ್ರೆಂಡ್ ಕಾಲ್ ಮಾಡಿದ್ದಾರೆ, ಮಾತಾಡು. ಹಲೋ ಪ್ರಣವ್. ಹಾಯ್ ಪರಿ, ನಾನು ಪ್ರಣವ್. ಹಾ, ಗೊತ್ತಾಯ್ತು. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ನೋಡು, ಫ್ರೆಂಡ್ ನೋಡಿ ಕಾಲ್ ಮಾಡಿದ್ದಾರೆ. ಅಣ್ಣನ ಮಗ. ಅಣ್ಣನ ಮಗ. ಹೌದಾ? ನಿನ್ನ ಪ್ರೋಗ್ರಾಮ್ ಅನ್ನ ನೋಡಿ ಕಾಲ್ ಮಾಡಿದ್ದಾರೆ ಪ್ರಣವ್. ಓಕೆ, ನೀನ್ ಇವಾಗ ಹಾಡ್ತೀಯಲ್ಲ, ಸೊ ಭಾಷಣ ಎಲ್ಲ ಮಾಡ್ತೆ, ಅದು ತುಂಬಾ ನೆನ್ಪಿಟ್ಕೊಳ್ಬೇಕಲ್ಲ. ಕೆಲವೊಮ್ಮೆ ದೊಡ್ಡ ದೊಡ್ಡ ಭಾಷಣ ಇರ್ತದೆ, ನೀನ್ ಹೆಂಗ್ ನೆನ್ಪಿಟ್ಕೊಳ್ತೀಯ ಅದನ್ನೆಲ್ಲ? ಅದನ್ನೆಲ್ಲ ತುಂಬಾ ಪ್ರಾಕ್ಟೀಸ್ ಮಾಡ್ತೇನೆ. ಪ್ರಾಕ್ಟೀಸಾ? ಹೇಗೆ? ಡೈಲಿ ಪ್ರಾಕ್ಟೀಸ್ ಮಾಡ್ತೀಯಾ? ಡೈಲಿ ಫ್ರೀ ಇದ್ದಾವಾಗ ಡೈಲಿ. ಡೈಲಿ ಪ್ರಾಕ್ಟೀಸ್ ಮಾಡೋದು. ಓಕೆ, ಎಷ್ಟು ಪೇಜ್ ಭಾಷಣ ಎಲ್ಲ ನೀನ್ ಮಾಡ್ತೀಯಾ, ನೆನ್ಪಿಟ್ಕೊಳ್ತೀಯ? ಜಾಸ್ತಿ ಇದ್ರೆ ಯಕ್ಷಗಾನದ್ದು ಡೈಲಾಗ್ 5 ಪೇಜ್ ಇದೆ.
ಐದು ಪೇಜ್ ಉಂಟಾ? ಅದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಲ್ಲ ನೀನು. ಡೈಲಿ ಪ್ರಾಕ್ಟೀಸ್ ಮಾಡ್ತೀಯ ಮನೆಯಲ್ಲಿ? ಈಗ ಫುಲ್ ಬೈ ಹೆಡ್ ಬರುತ್ತೆ. ಬರ್ತದಾ? ಸೊ ಯಕ್ಷಗಾನ ಮಾಡ್ತೀಯಲ್ಲ ನೀನು, ಸೊ ಒಂದು ಡೈಲಾಗ್ ಹೇಳ್ತೀಯ ಇವತ್ತು. ಓಕೆ, ಯಾವುದು ಹೇಳ್ತೀಯ? ಮೊದಲನೇದು ಹೇಳ್ತೀನಿ. ಇನ್ನು ಇದು ಶ್ವೇತಕುಮಾರ ಚರಿತ್ರೆ ಅಂತ ಕಿಶೋರ್ ಕುಮಾರ್ ಅರೂರ್ ಸರ್ ಅವರು ಹೇಳ್ಕೊಡ್ತಾ ಇದ್ದಾರೆ. ಅವರದ್ದು ನಾಡ್ದು ಜನವರಿಯಲ್ಲಿ ಇವರದ್ದು ಮಕ್ಕಳ ಮೇಳ ಅಂತ 25 ಜನ ಇದ್ದಾರೆ. ಅವ್ರನ್ನೆಲ್ಲ ಸೇರ್ಬಿಟ್ಟು ಒಂದು ಪ್ರಸಂಗ ರೆಡಿ ಮಾಡಿದ್ರು ಅವರು. ಅದರಲ್ಲಿ ಇವನು ಶ್ವೇತಕುಮಾರ ಪಾತ್ರವನ್ನ ಮಾಡ್ತಾ ಇದ್ದಾನೆ. ಅದರಲ್ಲಿ ಡೈಲಾಗ್ ಅನ್ನ ಹೇಳ್ತಾನೆ. ಅಬ್ಬಾ, ಇದೇನ ಆಶ್ಚರ್ಯ! ಒಮ್ಮೆಗೆ ಕೋಲ್ಮಿಂಚು ಎದುರಾದ ಹಾಗಾಯ್ತು. ಅವಳ ಕುಡಿನೋಟದ ಬೆಡಗು, ಲಯಬದ್ಧವಾದಂತಹ ನಡಿಗೆ, ಅಬ್ಬಾ ಅಬ್ಬಾ, ಮನಸೋತು ಬಿಟ್ಟೆ. ಇಂತಹ ಕಾನನದಲ್ಲಿ ಚೆಲುವೆ ಆದಂತಹ ಈಕೆ ಓರ್ವಳೇ ನಿಂತಿದ್ದಾಳೆ. ಯಾರಿರಬಹುದು? ಚಂದ್ರಾನನೇ ಆದ ಈಕೆಯನ್ನೇ ವಿಚಾರಿಸುತ್ತೇನೆ. ಓ ನಾರಿ, ಇಂತಹ ಕಾನನದಲ್ಲಿ ವಯ್ಯಾರದಿಂದ ಎತ್ತಿನಿಂದ ಅತ್ತ ಸಾಗುತ್ತಿದ್ದೀಯಲ್ಲ, ಯಾರು ನೀನು? ನಿನ್ನ ತಂದೆ ತಾಯಿ ಯಾರು? ಮದುವೆ ಆಗಿದೆಯೇ? ಆದರೆ ಗಂಡನ್ ಯಾರು? ಎಲ್ಲವನ್ನು ಹೇಳುವಂತವಳಾಗು. ಅಯ್ಯೋ ಶಿವನೇ, ಇದಂತಹ ವಾರ್ತೆಯನ್ನು ಕೇಳ್ತಾ ಇದ್ದೇನೆ. ನಾರದರು ಬಂದು ತಿಳಿಸಿದರಲ್ಲ, ನಮ್ಮ ನಾಡಿನ ಮೇಲೆ ದಾಳಿ ಮಾಡಿ ದುಷ್ಟರು ನನ್ನ ಮಡದೆಯನ್ನು ಎಳೆದೊಯ್ದಿದ್ದಾರೆ. ಇನ್ನು ತಡ ಮಾಡಲಾರೆ, ನೇರವಾಗಿ ನನ್ನ ಮಡದಿಯ ರಕ್ಷಣೆಗಾಗಿ ನಾನೇ ಸಾಗುತ್ತೇನೆ. ಸೂಪರ್ ಸೂಪರ್ ಸೂಪರ್. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀಯಲ್ಲ ನೀನು. ಓಕೆ, ಇದು ಈಗ ಯಕ್ಷಗಾನ ಮಾಡುವಾಗ ಅದು ಕಾಸ್ಟ್ಯೂಮ್ ಹಾಕ್ತಾರಲ್ಲ, ವೇಷ ಹಾಕ್ತಾರಲ್ಲ, ತುಂಬ ಅದು ಭಾರ ಇರ್ತದಲ್ಲ, ಅದನ್ನೆಲ್ಲ ಹಾಕೊಂಡು ನಿಂಗೆ ನಡಿಲಿಕ್ಕೆ ಆಗ್ತದಾ? ನಡಿಯೋಕ್ಕಾಗ್ತದೆ. ತಲೆನೋವು ಬರ್ತದಾ? ತಲೆನೋವು ಬರ್ತಾ ಉಂಟಾ ನಿಂಗೆ ಯಕ್ಷಗಾನ ಮಾಡುವಾಗ? ಕಿರೀಟ ಇಲ್ದಿರೆ ಮತ್ತಿಲ್ಲ. ಹಾಂ, ಕಿರೀಟ ಇದ್ರೆ ಬರ್ತದೆ. ಅದು ತುಂಬ ಭಾರ ಇರ್ತದಲ್ಲ, ಅದನ್ನು ತುಂಬ ಹೊತ್ತಿರ್ಬೇಕಲ್ಲ ಅಲ್ಲಿ. ಓಕೆ, ಹೇಳ್ತೀಯ ನೀನು ಅವ್ರ ಹತ್ರ ಯಕ್ಷಗಾನ ಮಾಡುವವರು ಅಲ್ಲಿ ಇರ್ತಾರಲ್ಲ, ಭಾಗವತರು ಎಲ್ಲ ಇರ್ತಾರೆ, ಅವ್ರ ಹತ್ರ ಹೇಳ್ತೀಯ ನೋಯ್ತಾ ಉಂಟು, ತಲೆ ನೋಯ್ತಾ ಇದೆ ಅಂತ ಹೇಳ್ತೀಯ? ಅಲ್ಲಿ ಸ್ಟೇಜ್ ಮುಂದೆ ಹೋಗಕ್ ಹೇಳಕಾಗಿಲ್ಲ. ಹೇಳಕಾಗೋದಿಲ್ಲ. ಚೌಕಿಲಿ ಇದ್ದವಾಗ ಹೇಳ್ಬೋದು. ಅವ್ರ ಹತ್ರ ಹೇಳ್ತೀಯ ನೀನು ನೋಯ್ತದೆ ತೆಗಿತೀನಿ ಅಂತ ಹೇಳ್ತೀಯ? ಇಲ್ಲ, ಕಿರೀಟ ಹಾಕೋರ ಹತ್ರನೇ ಹೇಳ್ಬೇಕು. ಎರಡರಲ್ಲೊಂದು ಆಪ್ಷನ್ ಇಲ್ಲ. ತುಂಬಾ ಚಂದ ಮಾತಾಡ್ತಾ ಮೇಡಮ್, ನಾ ನಿಮ್ಮ ಹತ್ರ ಮಾತಾಡ್ಬೇಕು. ಸೊ ಈಗ ಮಕ್ಕಳ ಅಂತ ಹೇಳಿದ್ರೆ ಕೆಲವರಿಗೆ ಇರ್ತದೆ ಪೇರೆಂಟ್ಸ್ಗೆ, ಸೊ ತನ್ನ ಮಗ ಆ ಫೀಲ್ಡ್ ಅಲ್ಲಿ ಅಥವಾ ಈ ಫೀಲ್ಡ್ ಅಲ್ಲಿ ಒಂದಲ್ಲ ಒಂದು ಫೀಲ್ಡ್ ಅಲ್ಲಿ ಗುರುತಿಸ್ಕೊಂಡಿರ್ಬೇಕು. ಸೊ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಬೆಳಿಗ್ಗೆ ಸ್ಕೂಲು, ಸಂಜೆ ಟ್ಯೂಷನು, ಮತ್ತೆ ಅದ್ರ ನಂತರ ಏನಾದರೂ ಕ್ಲಾಸ್ಗೆ ಹೋಗ್ಲಿಕ್ಕೆ ಪ್ರಾಕ್ಟೀಸ್ ಇರ್ತದೆ. ಸೊ ನೀವು ಹೇಳ್ಬೇಕು ಮೇಡಮ್, ತಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನುವಂಥದ್ದನ್ನು. ನಿಜ, ನೀವು ಹೇಳ್ತಾ ಇರೋದು. ತುಂಬ ಸ್ಟ್ರೆಸ್ ಆಗ್ತದೆ ಸ್ಕೂಲಲ್ಲಿ, ತುಂಬ ಕ್ಲಾಸ್ ಇರ್ತದೆ, ಹೋಮ್ವರ್ಕ್ ಇರ್ತದೆ, ಅದ್ರ ಪ್ರೆಷರ್ ಬೇರೆ, ಮತ್ತೆ ಇದು ಕ್ಲಾಸ್. ಹೌದು, ಈಗಿನ ಸ್ಪರ್ಧಾತ್ಮಕ ಯುಗ, ನಾವು ಮಕ್ಕಳನ್ನ ನಾವೇ ಅವರ ಬಾಲ್ಯವನ್ನ ನಾವೇ ಕಿತ್ಕೊಳ್ತಾ ಇದ್ದೇವೆ. ನಿಜ, ಟ್ಯೂಷನ್ಸು ಅದು ಇದು ಅವರಿವರಿಗೆ ಹೋಲಿಕೆ ಮಾಡಿಕೊಂಡು, ಪಾಪ ಅವರು ಏನೋ, ನಾವು ಚಿಕ್ಕವರಿದ್ದಾಗ ಮಣ್ಣಾಟ ಆಡ್ತಿದ್ವಿ, ನೀರಾಟ ಆಡ್ತಿದ್ವಿ, ಹೇಗೋ ಚೆನ್ನಾಗಿ ಬೆಳ್ಕೊಂಡು ಬಂದ್ವಿ, ಬಾಲ್ಯ ಅನುಭವಿಸಿದ್ವಿ. ಈಗಿನ ಮಕ್ಕಳಿಗೆ ನಾವೇ ಪೇರೆಂಟ್ಸ್ ಆಗಿ ನಾವೇ ಅದನ್ನು ಬಿಡ್ತಾ ಇಲ್ಲ, ಅವರಿಗೆ ಟೈಮೇ ಇಲ್ಲದೇ ಇರೋ ಹಾಗೆ ನಾವೇ ಮಾಡ್ತಾ ಇರೋದು. ಆದ್ರೂ ನಾವು ಅವರಿಗೆ ಯಾವತ್ತೂ ಫೋರ್ಸ್ಫುಲ್ಲಾಗಿ ಏನು ಮಾಡಬಾರ್ದು. ನಾವು ಹಿರಿಯವರಾಗಿ ಈಗ ಒಂದು ಮನೆಯಲ್ಲಿ ಭಜನೆ, ಅವನಿಗೆ ಭಜನೆ, ಮಕ್ಕಳಿಗೆ ಭಜನೆ ಮಾಡಿ ಅಂತ ನಾವು ಆರ್ಡರ್ ಕೊಡೋದಕ್ಕಿಂತ ನಾವೇ ಕೂತು ಭಜನೆ ಮಾಡುವಂಥದ್ದು, ಪುಸ್ತಕ ಓದಿ ಅನ್ನೋದಕ್ಕಿಂತ ನಾವೇ ಟಿವಿ ನೋಡುವ ಬದಲು, ಮೊಬೈಲ್ ನೋಡುವ ಬದಲು ಪುಸ್ತಕ ಹಿಡ್ಕೊಂಡಿರುವಂಥದ್ದು, ಪುಸ್ತಕ ಓದ್ಕೊತಾ ಇರುವಂಥದ್ದು. ಮಕ್ಕಳು ಏನು ಅಂತ ಹೇಳಿದರೆ ನೋಡಿ ಕಲಿತಾರೆ, ನಾವು ಹೇಳಿ ಕಲಿಯುವುದಕ್ಕಿಂತ ಹೆಚ್ಚು ನೋಡಿ ಕಲಿತಾರೆ. ಹಾಗೆ ಕೆಲವು ವಿಷಯಗಳಲ್ಲಿ, ಈಗ ಮೊಬೈಲ್ ನೋಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಹಲವು ವಿಷಯಗಳನ್ನು ನಾವು ಮೊಬೈಲಿಂದ ತಿಳ್ಕೊಳ್ಬೋದು, ಕೆಲವು ಅಗತ್ಯ ಇದ್ದಾಗ ಮೊಬೈಲ್ಗಳನ್ನು ಕೊಡಬಹುದು, ಆದರೆ ಮೊಬೈಲ್ಗೆ ಅಡಿಕ್ಟ್ ಆಗುವ ಹಾಗೆ ನಾವು ಮಾಡಬಾರ್ದು. ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕು. ಅವರಿಗೆ ಇಷ್ಟವಾಗುವ ಹಾಗೆ, ಈಗ ಮೊದಲಿಂದ ಅವನಿಗೆ ನಾನು ಮಲಗುವಾಗಲಿಂದ ಕಥೆಯನ್ನೆಲ್ಲ ಹೇಳ್ತಾ ಬರ್ತಿದ್ದೆ, ಮಲಗುವಾಗ ಅವನಿಗೆ ಕತೆ ಹೇಳಲೇಬೇಕು. ಹಾಗೆ ಕೇಳಿ 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 ಅವನಿಗೆ ಕತೆ ಅಂದರೆ ತುಂಬ ಇಷ್ಟ. ಬೈಕಾಡಿ ಪ್ರತಿಷ್ಠಾನ ಅಂತ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆ, ಅದರಲ್ಲಿ ಅವನು ಭಾಗವಹಿಸಿ ತೃತೀಯ ಸ್ಥಾನ ಪಡೆದಿದ್ದ. ಹಾಗೆ ಅವನಿಗೆ ಕತೆ ಅಂದರೆ ತುಂಬ ಇಷ್ಟ. ಹಾಗೆ ಯಕ್ಷಗಾನ, ಕೂತಲ್ಲಿ ನಿಂತಲ್ಲಿ ಹೆಜ್ಜೆ ಹಾಕ್ತಾನೆ, ಆ ರೀತಿ ಒಂದು ವ್ಯಕ್ತಿತ್ವ ಅವನಿಗೆ. ಅಂದರೆ ಯಾವುದೋ ಅವರಿಗೆ ಇಂಟ್ರೆಸ್ಟು,
ನಾವೀಗ ಅವನನ್ನು ತಗೊಂಡೋಗಿ ಚಿತ್ರಕಲೆ ಅಂತ ಹೇಳಿ ದೂಡಿದರೆ ಆಗೋದಿಲ್ಲ, ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ನಾವು ಚಿಕ್ಕಂದಿನಿಂದಲೇ ಅವರ ಆಸಕ್ತಿ ಏನು ನಮ್ಮ ಆಸಕ್ತಿಯನ್ನು ಅವರ ಮೇಲೆ ಹೇರ್ಲಿಕ್ಕಾಗೋದಿಲ್ಲ. ಹಾಂ, ಅವರಲ್ಲಿ ಏನಿದೆ, ಆ ಮುಗ್ಧ ಮನಗಳಲ್ಲಿ ಏನಿದೆ ಅಂತ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಅವರ ಆಸಕ್ತಿಗೆ ನಾವು ಪೋಷಣೆ ಮಾಡಿದರೆ ಖಂಡಿತ ಅವರು ಆ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ. ಇವರಿಗೂ ಕೂಡ ಅಂದ್ರೆ ಇವಾಗ ಏನು ಮೂರನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ, ಸೊ ಇವರಿಗೂ ಚಿಕ್ಕ ವಯಸ್ಸಿನಿಂದಾಗ್ಲೇ ನಿನಗೆ ಇಂಟ್ರೆಸ್ಟ್ ಇದ್ದಿತ್ತ ಅಥವಾ ನೀವಾಗಿ ಅವರನ್ನು ಜಾಯಿನ್ ಮಾಡಿಸಿದ್ದ ಕ್ಲಾಸಿಗೆಲ್ಲ? ಯಕ್ಷಗಾನ ಅವನಿಗೆ, ಅವನು ಮೊದಲು ನೋಡ್ತಾ ಇದ್ದ ಅವರ ಮಾವ ಎಲ್ಲ ಅಂದ್ರೆ ಯಕ್ಷಗಾನ ಆಸೆ ಜಾಸ್ತಿ, ನೋಡುವ ಕರ್ಕೊಂಡು ಹೋಗುವ ಅದೆಲ್ಲ ಇರ್ತಿತ್ತು. ನಮ್ಮ ಮನೆಯವರಿಗೆ ಸ್ವಲ್ಪ ಆ ರೀತಿಯೆಲ್ಲ ಕಡಿಮೆ, ಆಫೀಸ್ ವರ್ಕ್ಗಳೇ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತಾ ಇದ್ರು. ಹಾಗಾಗಿ ನನಗೆ ಸ್ವಲ್ಪ ನಾಟಕ, ಯಕ್ಷಗಾನ, ಸಂಗೀತ ಇದರಲ್ಲೆಲ್ಲ ತುಂಬ ಆಸಕ್ತಿ. ಹಾಗೆ ನನ್ನ ಮಗನನ್ನು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮುಂದೆ ಬರುವ ಹಾಗೆ ಮಾಡಬೇಕು ಅನ್ನೋದು ನನ್ನ ಒಂದು ಮಹದಾಸೆ. ಹಾಗೆ ನನ್ನ ಮಗನೂ ಕೂಡ ಯಾವುದೇ ಬೇಸರ ಮಾಡಿಕೊಳ್ಳದೆ ಅಮ್ಮ ಹೇಳಿದ್ದನ್ನ ಕ್ಕಾಗಿ ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದಾನೆ. ಹೌದು ಹೌದು, ಅದೊಂದು ಗ್ರೇಟ್ ಅಂತ ನಾನು ಹೇಳ್ತೇನೆ. ಅಮ್ಮ ಆಗಿ ಈಗಿನ ಮಕ್ಕಳನ್ನ ಸುಧಾರಿಸೋದು ಸ್ವಲ್ಪ ಕಷ್ಟನೇ. ಹಾ, ಅವರು ಕೂಡಲೇ ಸ್ವಲ್ಪ ಸಿಟ್ಟು ಮಾಡ್ತಾರೆ, ಮತ್ತೆ ಒಬ್ಬೊಬ್ರು ಇರುವ ಮನೆಗಳಲ್ಲಿ ಅವರಿಗೆ ಪಾಪ ಯಾರ ಜೊತೆ ಮಿಂಗಲ್ ಆಗುದು ಅದೆಲ್ಲ ಗೊತ್ತಿರೋದಿಲ್ಲ, ಸ್ವಲ್ಪ ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡ್ತಾರೆ. ಆದ್ರೆ ಇವನಿಗೆ ತಂಗಿ ಆಟ ಆಡ್ಲಿಕ್ಕೆ ತಂಗಿನು ಇದ್ದಾಳೆ, ಚೆನ್ನಾಗಿ ಆಟ ಆಡ್ಕೊಂಡು ಜಗಳ ಮಾಡಿಕೊಂಡು ಖುಷಿಯಾಗಿ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿಕೊಂಡು ಖುಷಿ ಖುಷಿಯಾಗಿ ನಾವು ಹೇಳಿದ್ದನ್ನೆಲ್ಲ ಚೆನ್ನಾಗಿ ಕೇಳಿಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಅಂದ್ರೆ ನಮ್ಮ ಮನೆಯಲ್ಲಿ ಸಂಸ್ಕಾರ ಮುಖ್ಯ ಅಂತ ಹೇಳಿ, ತಾಯಿ ತಂದೆ ಅಥವಾ ಅಜ್ಜ ಅಜ್ಜಿ ಹೇಗಿರ್ತಾರೆ ಅವರೆಲ್ಲ ಇದ್ದಾಗ, ಕೂಡು ಕುಟುಂಬ ಇದ್ದಾಗಲೇ ಮಕ್ಕಳಲ್ಲಿ ಸಂಸ್ಕಾರ ಜಾಸ್ತಿ ಬೆಳೀತದೆ ಅಂತ ನನ್ನ ಅನಿಸಿಕೆ. ನೋಡಿ ಕಲಿತಾರೆ ಮಕ್ಕಳು, ಒಬ್ಬರೇ ಆದಾಗ ಒಂಟಿ ಆಗ್ತಾರೆ. ಖಂಡಿತ ಹೌದು. ಪರೀಕ್ಷಿತ್, ಪರೀಕ್ಷಿತ್ಗೆ ದೊಡ್ಡವನಾದ್ಮೇಲೆ ಏನಾಗ್ಬೇಕಂತ ಆಸೆ ಉಂಟು? ದೊಡ್ಡವನಾದ್ಮೇಲೆ ನಾನೊಬ್ಬ ಯಕ್ಷಗಾನ ಕಲಾವಿದ ಆಗ್ಬೇಕಂತ ಆಸೆ. ಯಕ್ಷಗಾನ ಕಲಾವಿದ ಇವಾಗ್ಲೇ ಪ್ರಾಕ್ಟೀಸ್ ಆಗ್ತಾ ಇದೆ ಅದಕ್ಕೋಸ್ಕರ ಅಲ್ಲ. ಓಕೆ, ಯಕ್ಷಗಾನದಲ್ಲಿ ತಾಳಗಳೆಲ್ಲ ಬರ್ತದಲ್ವಾ, ಅಷ್ಟ ತಾಳ, ಕೋರೆ ತಾಳ ಅಲ್ಲ ಅಂತ, ಸೊ ಅದೆಲ್ಲ ನೆನ್ಪುಂಟಲ್ಲ ಇವಾಗ ನಿಮ್ಗೆ, ಹೇಳ್ಬಹುದು ಅದನ್ನೆಲ್ಲ? ಮಾಡಿ ತೋರಿಸ್ಬೇಕು. ಯಕ್ಷಗಾನದಲ್ಲಿ 12 ತಾಳ ಇರುತ್ತೆ, ಅದನ್ನೆಲ್ಲದನ್ನು ಮಾಡಿದ್ರು. ಓಕೆ, ಮೊದಲನೇದು ಕೋರೆ ತಾಳ. ಕೋರೆ ತಾಳ ತಿತ್ತಿತ್ತೈ 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 ತಿತ್ತಿತ್ತೈ, ಮೂರು ಸ್ಟೆಪ್. ಅದರ ಮುಕ್ತಾಯ ದದಿ ಗಿಣ ದಿಂ ದದಿ ಗಿಣ ದಿಂ ದದಿ ಗಿಣ ದಿಂ. ಆಮೇಲೆ ಎರಡನೇದು ಏಕತಾಳ. ಏಕತಾಳ ತದ್ದಿಂ ಧಿಮ್ಮಿ ತದ್ದಿಂ ತದ್ದಿಂ ಧಿಮ್ಮಿ ತದ್ದಿಂ. ಅದರ ಮುಕ್ತಾಯ ಸೇಮ್ ಅಲ್ಲಿ ಬರುತ್ತೆ, ಧೇಮ್ ಧೇಮ್ ದಿಂದ ತೈ ತೋಮ್ ತದ್ದಿನ ಆಗಿ ತಾಮ್ ತೈ ತದ್ದಿನ ದಿಂ. ಆಮೇಲೆ ಮೂರನೇದು ಅಷ್ಟತಾಳ. ಅಷ್ಟತಾಳ ತದೀಂ ತಕ ಧೀಂ ತಕಿಟ ತಕ ಧೀಂ ತದೀಂ ತಕ ಧೀಂ ತಕಿಟ ತಕ ಧೀಂ. ಅದರ ಮುಕ್ತಾಯ ತಕ್ಕು ತಾಕಿಟ ತಕಿಟ ತಕ ತಾಂ ದದಿನ್ನ ಅಂತ ತೈಯ ದದಿಗಿ ನದಿ. ಆಮೇಲೆ ನಾಲ್ಕನೇದು ತ್ರಿವಡೆ ತಾಳ. ಅಷ್ಟರೊಳಗೆ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಪರೀಕ್ಷಿತ್. ಡೈರೆಕ್ಟ್ ಆಗಿ ಪರೀಕ್ಷಿತ್ ಹತ್ರ ಮಾತಾಡ್ತಿದ್ದಾರೆ, ಯಾರು ಕೇಳು? ಯಾರು ಪರೀಕ್ಷಿತ್? ನಾನು ನಾಗಲಕ್ಷ್ಮಿ ಅಲ್ಲ, ರಾಘವಣ್ಣ. ಮಕ್ಕಳ ದಿನಾಚರಣೆ ಶುಭಾಶಯ ಪರೀಕ್ಷಿತ್. ಹಾ, ಥ್ಯಾಂಕ್ ಯು. ಮತ್ತೆ ಏನ್ ಮಾಡ್ತಾ ಇದ್ದೀಯ ಅಲ್ಲಿ ಈಗ? ಯಕ್ಷಗಾನ ಕ್ಲಾಸ್ ಎಲ್ಲ ಈಗ ಒಂದು ಶ್ವೇತಕುಮಾರ ಚರಿತ್ರೆಗೆ ರೆಡಿ ಆಗ್ತಿದೆ. ಹೌದಾ? ಮತ್ತೆ ಅಮ್ಮನ ಇದ್ದಾರೆ ಜೊತೆಯಲ್ಲಿ? ಅಮ್ಮ ಇಲ್ಲ, ಅಲ್ಲ ಇಲ್ಲಿ ಪಕ್ಕದಲ್ಲಿ ಇದ್ದೇನೆ ಅಣ್ಣ. ನಮ್ದು ಎಲ್ಲ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ತುಂಬಾ ಖುಷಿ ಆಯ್ತು ಅಣ್ಣ ಫೋನ್ ಮಾಡಿದ್ದು. ಓಕೆ ಓಕೆ ಮಹಾಲಕ್ಷ್ಮಿ, ಓಕೆ ಥ್ಯಾಂಕ್ ಯು.
ಓಕೆ, ಹಾಗೆ ಪರೀಕ್ಷಿತ್ ತುಂಬಾ ಖುಷಿ ಆಯ್ತು ನಿನ್ ಜೊತೆ ಮಾತಾಡಿ. ಯಕ್ಷಗಾನ ಕಲಾವಿದ ಆಗ್ಬೇಕು ಅನ್ನುವಂತ ಆಸೆ ಉಂಟಲ್ಲ ನಿಮ್ಗೆ, ದೊಡ್ಡ ಯಕ್ಷಗಾನ ಕಲಾವಿದ ಆಗು ಆಯ್ತಾ? ಗುರು ಕಿಶೋರ್ ಕುಮಾರ್ ಅವರಂತ ಹೇಳಿ ಅವರು ಕೂಡ ಚೆನ್ನಾಗಿ ಇವನಿಗೆ ಸಪೋರ್ಟಿವ್ ಆಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದು ನಿನ್ಗೆ ಹೆಂಗ್ ಅನಿಸ್ತು ಇವತ್ತು? ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ ಅನಿಸ್ತಾ, ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ, ಇನ್ನೊಮ್ಮೆ ಹೀಗೆ ಕಾರ್ಯಕ್ರಮಕ್ಕೆ ನಾವು ಕರಿತಾ ಇರ್ತೇವೆ, ಬರ್ತಾ ಇರ್ಬೇಕಾಯ್ತಾ? ಮೇಡಮ್ ನಿಮ್ಗೆ ಹೇಗೆ ಅನಿಸ್ತು ಕಾರ್ಯಕ್ರಮಕ್ಕೆ ಬಂದು? ಬಹಳ ಖುಷಿ. ಇದೊಂದು ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ, ಅಂದ್ರೆ ಎಲ್ಲೋ ಇರುವಂತ ಎಲೆಮರೆಯ ಪ್ರತಿಭೆಗಳನ್ನ ಗುರುತಿಸುವಂತಹ ಒಂದು ಕಾರ್ಯಕ್ರಮ. ಬಹಳ ಖುಷಿ ಅನಿಸ್ತದೆ. ಇದು ನಾವು ಮೊದಲು ಈಗ ಕ್ಯಾಮರಾ ಫೇಸ್ ಮಾಡ್ತಾ ಇರೋದು ಮೊದಲು, ಆದ್ರೂ ನಿಮ್ಮ ಒಂದು ಆತ್ಮೀಯತೆ ನೋಡಿ, ಪ್ರೋತ್ಸಾಹದ ಮಾತು, ಏನೋ ಒಂಥರ ಖುಷಿ. ಎಷ್ಟೋ ಜನ ನೋಡ್ತಾ ಇದ್ದಾರೆ, ಎಷ್ಟೋ ಜನ ಈಗ ಕಾಲ್ ಕೆಲವರಿಗೆ ಕಾಲ್ ಮಾಡ್ಲಿಕ್ಕೆ ಆಗಲಿಲ್ಲ, ಕೆಲವರು ಬ್ಯುಸಿ ಇರ್ತಾರೆ, ಆದರೂ ಎಷ್ಟೋ ಜನ ನೋಡ್ತಾ ಇದ್ದಾರೆ, ದೂರದಲ್ಲೇ ಇದ್ದು ಹರಸ್ತಾ ಇದ್ದಾರೆ. ಎಲೆಮರೆಯ ಕಾಯಿಗಳಿಗೆ ನೀವು ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಸರಳವಾದ ಕಾರ್ಯಕ್ರಮ, ನಿಮ್ಮ ಮಾತು ಎಲ್ಲ ಚೆನ್ನಾಗಿದೆ, ನಮ್ಗಂತೂ ಬಹಳ ಖುಷಿ ಆಯ್ತು ಮೇಡಮ್. ಹೀಗೆ ಬೆಳೀತಾ ಇರ್ಲಿ, ನಿಮ್ಮ ಕಾರ್ಯಕ್ರಮ ತುಂಬಾ ಎಲ್ಲಾ ಕಡೆನು ಯಶಸ್ವಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್. ಓಕೆ, ಹಾಗೆ ಇವತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತ ನಾವು ಒಂದ್ ಒಳ್ಳೆ ಪ್ರತಿಭೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆಸಿದ್ದೇವೆ. ಪರೀಕ್ಷಿತ್, ಎಲ್ಲ ವ್ಯೂವರ್ಸ್ ನಿನ್ನ ನೋಡ್ತಾ ಇದ್ದಾರೆ ಈಗ, ಎಲ್ರಿಗೂ ಕೂಡ ಬಾಯ್ ಮಾಡು, ನಾನು ಇವಾಗ ಮನೆ ಹೋಗ್ತಾ ಇದ್ದೀನಿ, ಕಾರ್ಯಕ್ರಮ ಮುಗ್ತಾ ಬಂತು ಅಂತ ಹೇಳು. ಎಲ್ಲರಿಗೂ ಬಾಯ್, ನಾನು ಇನ್ನು ಹೋಗ್ತಿದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ, ಟಟಾ ಅಂತ ಹೇಳು. ಮನೆಗೆ ಹೋಗ್ತಿದ್ದೀನಿ, ಟಟಾ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮತ್ತೊಮ್ಮೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಮಕ್ಕಳ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪರೀಕ್ಷಿತ್ ಅವರು ತುಂಬಾ ಮುದ್ದಾಗಿ ಮಾತಾಡಿದ್ರು. ನನಗಂತೂ ಇವತ್ತಿನ ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯ್ತು, ನಿಮ್ಗೂ ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.